ಮಡಿವಾಳ, ಆಟ ಆಡಿದ್ ಸಾಕು, ಹೊತ್ತಾಯ್ತು, ಊಟ ಮಾಡೋಣ ಬಾ. ಒಗಿ ಅದನ್ನ ಬಾ, ಹೋಗೋಣ. ಏನಮ್ಮ ನಿಂಗಮ್ಮ ಕೆಲಸದಿಂದ ಈಗ ಬಂದೇನವ? ಈಗ ತಾನೇ ಬಂದೆ. ಆಯ್ತು. ಆನು ತಗೋ, ಪಾಠ ಕಲ್ತು ಜಾಣ ಆಗ್ಬೇಕು. ನನ್ ಕಂದ. ಓಂ ಅಸತೋಮಾ, ಓಂ ಅಸತೋಮಾ, ಸದ್ಗಮಯ ಸದ್ಗಮಯ, ತಮಸೋಮಾ ತಮಸೋಮಾ, ಜ್ಯೋತಿರ್ಗಮಯ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಮೃತ್ಯೋರ್ಮಾ, ಅಮೃತಂಗಮಯ ಅಮೃತಂಗಮಯ. ಓಂ ಓಂ ಶಾಂತಿ 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 ಶಾಂತಿ. ಶರಣ ಹೇಳಪ್ಪ, ವೇದ ಶಾಸ್ತ್ರ ಪುರಾಣ ಗುರ್ತಿದೆಯಾ? ಗೊತ್ತಿಲ್ಲ ಗುರುಗಳೇ. ನೀ ಹೇಳಪ್ಪ ಕುಮಾರ, ವೇದಗಳು ಶಾಸ್ತ್ರಗಳು ಎಷ್ಟು ಗೊತ್ತಾ? ಇಲ್ಲ ಗುರುಗಳೇ. ಕೂತ್ಕೊಳ್ಳಪ್ಪ. ಮಡಿವಾಳ ನೀ ಹೇಳಪ್ಪ, ನಿನಗೆ ವೇದ ಶಾಸ್ತ್ರ ಪುರಾಣ ಗುರ್ತಿದೆಯಾ? ಗೊತ್ತಿದೆ ಗುರುಗಳೇ. ಹಾಗಾದರೆ ವೇದಗಳು ಎಷ್ಟಿವೆ ಹೇಳಪ್ಪ? ವೇದಗಳು ನಾಲ್ಕು ಗುರುಗಳೇ. ಶಾಸ್ತ್ರಗಳು? ಶಾಸ್ತ್ರಗಳು ಆರಿದೆ ಗುರುಗಳೇ. ಪುರಾಣಗಳು? ಪುರಾಣಗಳು ಹದಿನೆಂಟು ಗುರುಗಳೇ. ಮಡಿವಾಳ ನೀನು ಎಷ್ಟಾದರೂ ಎಲ್ಲರಿಗಿಂತ ಬುದ್ಧಿ ಇರೋವನು. ಕೂತ್ಕೊಳ್ಳಪ್ಪ, ಇಂದಿನ ಪಾಠ ಸಾಕು, ಎಲ್ಲರೂ ಮನೆಗೆ ನಡೆಯಿರಿ. ನಿನ್ನೆ ಮಾಡಿದ ಪಾಠ ಅರ್ಥವಾಗಿದೆಯೇನಪ್ಪ ಹೇಳು. ಅರ್ಥ ಆಗಿಲ್ಲ ಗುರುಗಳೇ. ಏನಪ್ಪ ನೀನು ಎಷ್ಟು ಸಲ ಹೇಳಿದ್ರು ಪಾಠನ ನೆನಪೇ ಇಟ್ಕೊಳ್ಳಲ್ಲ? ಮಡಿವಾಳ ನೋಡು, ನಿನ್ ಜೊತೆನೆ ಪಾಠ ಕಲ್ತವನು, ಎಷ್ಟು ಚೆನ್ನಾಗಿ ಕಲ್ತಿರ್ತಾನೆ. ಮಡಿವಾಳ ನೀನ್ ಹೇಳಪ್ಪ. ಶರಣು, ಮಡಿವಾಳ ನಿನ್ನೆ ಮಾಡಿರುವಂತ ಪಾಠ ನಿನಗೆ ನೆನಪಿದೆಯೇನಪ್ಪ? ಅರ್ಥ ಆಗಿದೆ ಗುರುಗಳೇ. ಮತ್ತೆ ನಿನ್ನೆ ಶಿವನ ಮೇಲೆ ಒಂದು ಹಾಡು ಬರ್ಕೊಂಡು ಬರಕ್ ಹೇಳಿದ್ದೆ, ಬರ್ಕೊಂಡು ಬಂದಿದ್ದೀನಪ್ಪ ಮಡಿವಾಳ? ಬರ್ಕೊಂಡು ಬಂದಿದ್ದೀನಿ ಗುರುಗಳೇ. ಅದನ್ನು ವಿಸ್ತಾರವಾಗಿ ಹೇಳಪ್ಪ. ಆಯ್ತು ಗುರುಗಳೇ. ಆ ಸರಿ ಹೇಳಪ್ಪ. ಹರ 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 ಮಂತ್ರ ಇದು ನಿಜ ನೋಡು ಗುರು ಮಂತ್ರ. ಕಾಲಹರ ಕರ್ಮಹರ ದುರಿತಹರ ಪಾಪವೆಲ್ಲ ಪರಿಹಾರ ಮಾಡೋ ಭವಾಂತರ. ಹರ 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 ಹರ. ನಿನಗೆ ಮಹಾಂತೇಶ್ವರನ ಕೃಪೆ ಇದೆ. ಎಲ್ಲ ತಮ್ಮ ಆಶೀರ್ವಾದ ಗುರುಗಳೇ. ನೀನು ದೊಡ್ಡ ವ್ಯಕ್ತಿ ಆಗಿ ಈ ಜಗತ್ತನ್ನೇ ಬೆಳಗಪ್ಪ. ಆಯ್ತು ಗುರುಗಳೇ, ತಮ್ಮ ಕೃಪೆ ಗುರುಗಳೇ. ಇಂದಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ಎಲ್ಲರೂ ಮನೆಗೆ ಹೋಗಿರಿ. ನಿನಗೆ ಒಳ್ಳೆಯದಾಗಲಿ ಮಡಿವಾಳ. ಹಾಗೆ ಇರು. ನೋವಾಯ್ತಾ? ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡು ಮುಂದೆ ನಡಿ. ಹೊಡೆದ
ಗೌಡ್ರು ಹೊಲಕ್ಕೆ ಕಳ್ಸಿದ್ರೆ ನೀನು ಇಲ್ಲಿ ಬಂದು ಚಿನ್ನಿದಾಣ ಆಡ್ತಿದ್ಯಾ? ನಾನು ಗೌಡ್ರಿಗೋಗಿ ಹೇಳ್ತೀನಿ. ಮಡಿವಣ್ಣ, ನಾನು ಬರ್ತೀನಿ. ಹೋಗೆ ಹೋಗು, ಹೆಂಗ್ಸ್ರ ಆಟ ಆಡು ಹೋಗು. ಅಪ್ಪಿಲ್ದ ಇಷ್ಟು ಉರಿತಿ, ಅಪ್ಪಿದ್ರ ಇನ್ನೆಷ್ಟು ಉರಿತಿದ್ದಿ. ಹಾಟ್ಯ ಹಾಟ್ಯಾನು ಬ್ಯಾಡ, ಹಾಟ್ಯ ಹಾಟ್ಯಾನು ಬ್ಯಾಡ, ಹಾಟು ಸಣ್ಣದಲ್ಲ ಅದು ಬಲು ದೊಡ್ಡ. ಜಗನಾಟಿ ಉತ್ಪನ್ನವಾಯಿತು, ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು. ಹಾಟ್ಯ ಹಾಟ್ಯಾನು ಬ್ಯಾಡ, ಹಾಟ್ಯ ಹಾಟ್ಯಾನು ಬ್ಯಾಡ. ತಂಗಿ ನಾವು ನೀವು ಅದರೊಳಗ ಹುಟ್ಟೀವಿ, ಅದು ಬಲು ದೊಡ್ಡದು ತಂಗಿ. ಹಾಟ್ಯ ಹಾಟ್ಯಾನು ಬ್ಯಾಡ, ಹಾಟ್ಯ ಹಾಟ್ಯಾನು ಬ್ಯಾಡ. ಧರಿಯೋಳು ಬಿದನೋರ ಗುರು ವಿರೂಪಾಕ್ಷ, ಅದರೊಳಗ ಹುಟ್ಯಾನ ತಂಗಿ. ಹಾಟು ತೀರಿದ ಮ್ಯಾಲ ಗೂಟಕ ಬಡಿತಾರು, ಅದು ಬಲು ದೊಡ್ಡದು ತಂಗಿ. ಹಾಟ್ಯ ಹಾಟ್ಯಾನು ಬ್ಯಾಡ, ಹಾಟ್ಯ ಹಾಟ್ಯಾನು ಬ್ಯಾಡ. ಅಳ್ಬೇಡಪ್ಪ, ಅಳ್ಬೇಡ, ಬಾ ಹೋಗೋಣ. ಮೂಕನಾಗಬೇಕು ಈ ಜಗದೊಳು ದ್ವಾಕ್ಯಾಗಿ ಇರಬೇಕು. ಕಾಕಭೂತಿ ಕಡಿಗೆ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕಬೇಕು. ಮೂಕನಾಗಬೇಕು ಈ ಜಗದೊಳು ಜಾಕ್ಯಾಗಿ ಇರಬೇಕು. ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಗೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿ ಇರಬೇಕು. ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು. ತತ್ವ ಬಲ್ಲ ಮಹಾಜ್ಞಾನಿಯ ಗೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು. ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿ ಇರಬೇಕು. Thank you.
ತಿಳಿಯಬೇಕು ಮನಸ್ಸಿನ ಹೇಸಿಕೆ ತೊಳೆಯಬೇಕು ಆಸೆ ತಿಳಿಯಬೇಕು ಮನಸ್ಸಿನ ಹೇಸಿಕೆ ತೊಳೆಯಬೇಕು ಆಸೆ ಅಳಿದು ಹೇಸಿಕೆ ತೊಳೆದು ಈಶ ಮಹಾಂತನ ಪಾದ ಹಿಡಿಯಬೇಕು ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿ ಇರಬೇಕು ಕಾಕ ಬುದ್ಧಿ ಕಡಿಗೆ ಹಾಯಿಸಲಾರದ ಲೋಕದ ಗೊಡವೆ ನಿನಗ್ಯಾತಕ ಬೇಕು ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿ ಇರಬೇಕು ಮಡಿವಾಳ ಅವ್ವ ಯಾಕೋ ಏನಾಯ್ತು ಆ ಗಯ್ಯಾಳಿ ಗೇಡಿ ನಿಂಗವ್ವ ಏನಂದ್ಲು ಅವ್ವ ಯಾಕ ಒಳಗತ್ತೀಯ ಆ ಗಯ್ಯಾಳಿ ಗೇಡಿ ನಿಂಗವ್ಗ ಸ್ವಲ್ಪ ಬುದ್ಧಿ ಕಲಿಸ್ಬೇಕವ್ವ ಇಂತಹ ಪಾಪಿಗಳಿಂದ ಅಂತಹ ಮಹಾತ್ಮರಿಗೆ ಕಳಂಕ ಬಂದಿದ್ಯಮ್ಮ ಕಳಂಕ ಬಂದಿದೆ ಮಗ ಮಡಿವಾಳ ಅದ್ಯಾಕಪ್ಪ ಬಿಟ್ಬಿಡು ಅದನ್ನ ಏನಮ್ಮ ಬಿಟ್ಬಿಡೋದು ಯಾವ್ದಮ್ಮ ಬಿಟ್ಬಿಡೋದು ಬೀಜವಿಲ್ಲದೆ ಸಸಿ ನಾಟುವುದೇ ಇದೇನು ಏಕಾಯಕಿ ಎಂದು ಕೇಳಿದವ ಈ ಪ್ರಶ್ನೆ ಕೇಳಿದಿ ಅಮ್ಮ ಹೇಗೆ ಹೇಳಲಿ ಅಮ್ಮ ನೀನು ನನಗೆ ಜಾರತನದಿಂದ ಜನ್ಮವಿತ್ತೆಯಂತೆ ಮಡಿವಾಳ ಊರಲ್ಲೆಲ್ಲ ಜನರು ಒಬ್ಬೊಬ್ಬರು ಒಂದೊಂದು ತರ ಮಾತನಾಡುತ್ತಿದ್ದಾರಮ್ಮ ಮಾತನಾಡುತ್ತಿದ್ದಾರೆ ಹೇಳಮ್ಮ ಯಾರು ನನ್ನಪ್ಪ ಹೇಳಮ್ಮ ಹೇಳು ಕೇಳು ಮಗನೇ ನನ್ನದೊಂದು ದುರಂತ ಕತೆ ನಾನು ಸತಿ ಸಾವಿತ್ರಿ ಆ ಗಂಗಾ ಮಾತೆ ಎಷ್ಟೇ ಪವಿತ್ರಳು ಕಡೋ ನಿನ್ನ ಜನ್ಮ ವೃತ್ತ ಅಂತ ಕೇಳಬೇಕೆಂಬ ಹಂಬಲವೇ ನಿನಗೆ ನನಗಲ್ಲಮ್ಮ ಈ ಹಾಳು ಸಮಾಜಕ್ಕೆ ಹೇಳಬೇಕಾಗಿದೆಯಮ್ಮ ಹೇಳಬೇಕಾಗಿದೆ ಕೇಳು ಮಗನೆ ಹೇಳುವೆ ನಾನು ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವಳು ನನಗೆ ಬಾಲ್ಯ ವಿವಾಹ ಮಾಡಿದರು ನನ್ನ ತಂದೆ ತಾಯಿ ಆದ್ರೆ ದುರ್ದೈವಶಾತ್ ನಾನು ವಿಧವೆಯಾದೆ ಆಗ ನಮ್ಮೂರಲ್ಲಿ ಭೀಕರ ಬರಗಾಲ ನಮ್ಮ ಹೊಟ್ಟೆಪಾಡಿಗಾಗಿ ನಿಮ್ಮ ತಾತನೊಂದಿಗೆ ದುಡಿಯೋದಕ್ಕೆ ಈ ಊರಿಗೆ ಬಂದೆ ಆಗ ಒಂದ ಮಲ್ಲಿಗೆ ಮಿಟ್ಟಿ ಅಲ್ಲಿಟ್ಟಿ ಇಲ್ಲಿಟ್ಟಿ ಕಲ್ಲ ಮೇಲಿಟ್ಟೆ ಕೈ ಬಿಟ್ಟೆ ಕಲ್ಲ ಮೇಲಿಟ್ಟೆ ಕೈ ಬಿಟ್ಟಿ ಮಂದತ್ತಿ ತೇರ ಮೇಲಿಟ್ಟೆ ಕೈ ಮುಗುದಿ ಏ ತುಂಬ ಬೇಗ ಬೇಗ ಹಾಕ ತುಂಬ 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 ಬೇಗ ಚಲ್ತದ ಸರ್ ಸರ್ ಗಾಳಿ ಹಾಕ ಚಲ್ತದ ಹಾಕ ಹಾಕ ಬೇಗ 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 ಸುರಿ ಹ್ಮ್ ಹಾಕ 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 ಬೇಗನ ಹಾಕ ಹರ ಹರ ನೀನು ಕೆಲಸ ಚಲೋ ಮಾಡಿದ್ಯಾ ತಗೋ ಪಗಾರ ನಮಸ್ಕಾರ ರೀ ಬರ್ತೇನ್ರಿ ಯಾರು ಎಲ್ಲಿಂದ ಬಂದಿರಿ ನಮ್ಮೂರು ನಾಗ್ತಾಣ್ರಿ ಅಪ್ಪ ನನ್ನ ಹೆಸರು ಶಂಕರಪ್ಪ ಅಂತ ನಮ್ಮೂರು ಬೀಗರೂರು ತಡವಲ್ಗರಿ ಆ ತಡವಲ್ಗರದಾಗ ಚನ್ನಬಸಪ್ಪ ಗಬ್ಬೂರ್ ಸಾವುಕಾರ ಅಂತ ಬಹಳ ದೊಡ್ಡ ಸಾವುಕಾರ ರೀ ಅದೇ ರೀ ಮತ್ತ ಅವ್ರ ಸಂಬಂಧಿಕರು ಈ ಊರಾಗ ಅದಾರಂತ್ರಿ ಅಲ್ಲಿ ಹೋದ್ರ ನಿನಗೆ ಏನಾರ ದುಡಿಮೆ ಹಚ್ತಾರ ಹೋಗು ಅಂತ ಹೇಳಿ ಅವರೇ ಕಳಿಸ್ಯಾರ್ರಿ ಅಪ್ಪ ಅದಕ್ಕೆ ಬಂದಿವ್ರಿ ಆಯ್ತು 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 ಏ ಬಸವ ಮಲ್ಲನ್ಗೌಡ್ರನ್ ಕರ್ಕೊಂಬ ಹೋಗ ದೌಡ್ ಹೋಗ ದೇವ್ರು ಒಳ್ಳೇದ್ ಮಾಡ್ಲಿಪ್ಪ ಆ ಈ ಹುಡುಗಿ ಯಾರಪ್ಪ ಈಕಿ ನನ್ನ ಮಗಳ್ರಿ ಗಂಗಮ್ಮ ಅಂತ ಹೆಸರ್ರಿ ಇರ್ಲಿ ನಮಸ್ಕಾರ ರೀ ಅಪ್ಪ ಕೂತ್ಕೊರಿ ಕೂತ್ಕೊರಿ
ಏ ಬಸಣ್ಣ ಕುಂದ್ರ. ಹೂರಿ ಹೌದ್ರಿ, ಇವ್ರ ಯಾರೋ ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದರ್ರಿ, ಅದಕ್ಕ ನಿಮ್ನ ಕರಿಯ ಕಳಿಸ್ದೆ. ಏನೋ ನಾಕ್ಟಾಣದವ್ರಂತ್ರಿ, ಏನೋ ಮಾತಾಡ್ತಾರಂತ ನೋಡ್ರಿ. ಚನ್ನಬಸಪ್ಪ ಗಬ್ಬೂರ್ದವ್ರ ಅಂತ ತಡವಲ್ಗಾರ್ದಾಗ ಅದಾರ್ರಿ, ಅವ್ರ ಸಂಬಂಧಿಕರು ಈ ಊರ್ದಾಗ ಅದಾರ. ಅಲ್ಲಿ ನಿನಗೆ ಏನಾರ ದುಡಿಮೆ ಹಚ್ತಾರ ಹೋಗು ಅಂತ ಹೇಳಿ ಅವರೇ ಕೊಟ್ಟು ಕಳ್ಸ್ಯಾರ್ರಿ ಅಪ್ಪ. ಹೌದು ಶಂಕರಪ್ಪ, ಯಾಕೋ ನಿಮ್ಮ ಆರೋಗ್ಯ ಸರಿ ಇಲ್ಲ ಅನ್ಸಕತ್ತೈತ್ ನೋಡ್ರಿ. ಹೌದ್ರಿ ಗೌಡ್ರೆ, ನನ್ನ ಮಗಳಿಕ್ಕಿ ಗಂಗಮ್ಮ ಅಂತ ಈಕಿನ ಚಿಂತೆನೆ ಬಹಳ ಆಗೈತ್ರಿ ಅಪ್ಪ. ಆಯ್ತು, ಈಗ ನಾನು ನಿಮಗ ನಮ್ಮ ತೋಟದ ಮನೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಕತ್ರಿ ತಂದೆ ಮಗಳ. ಆಯ್ತಿಲ್ಲಪ್ಪ. ಆಯ್ತ್ರಿ ಗೌಡ, ನಾನು ಬರ್ತೀನಿ. ಹೋಗ್ ಬಾಪ ಅಜ್ಜ. ಶಂಕರಪ್ಪ ಗೌಡ್ರೆ, ಇದ ನಿಮ್ಮನೆ, ಇನ್ನು ಮುಂದ ಇಲ್ಲ ಇರ್ರಿ. ಆತ್ರಿಪ್ಪ. ಹಾ, ನಾಳೆಯಿಂದ ಹೊಲದಾಗ ಕೆಲಸ ಶುರು ಮಾಡ್ರಿ. ಈಗ ಊಟ ಮಾಡಿ ಆರಾಮ ಮಾಡ್ರಿ, ನಾನು ಹೋಗಿ ಬರ್ತೇನೆ. ಆತ್ರಿ ಗೌಡ್ರೆ. ಹಾ, ಸ್ವಾಗತ ಅವ್ವ. ಬುತ್ತಿ ಐತಿ ತೆಗಿತಾನೆ. ನಮಸ್ಕಾರ ಹೇಳ್ರಿ ಗೌಡ್ರೆ. ಶಂಕರಪ್ಪ, ನಾ ಚಡಿಮಗಿರಿ ಜಾತ್ರೆಗೆ ಹೊಂಟಿನ. ನೀವು ಹೊಲ್ದಾಗ ಕೆಲಸ ಮಾಡ್ರಿ, ಹೊಲದ ಕಡೆ ಸ್ವಲ್ಪ ಜೋಪಾನ. ಗೌಡ್ರೆ, ನಾವು ಜಾತ್ರೆಗೆ ಬರ್ತೀವ್ರಿ ಅಪ್ಪ. ಅಪ್ಪ ಗೌಡ್ರಿ, ನಾವು ಬರ್ತೀವಿ ಜಾತ್ರೆಗೆ. ಶಂಕರಪ್ಪ, ಬಾಳಿ ದಿಂಡು ತಗೊಂಡು ಎತ್ತಿನ ಬಂಡಿಗೆ ಶೃಂಗಾರ ಮಾಡು. ಈಗ ಎತ್ಕಟ್ಟು ಎಲ್ರೂ ಕೂಡಿನ ಜಾತ್ರೆಗೆ ಹೋಗೋಣಂತ. ಆಯ್ತ್ರಿ ಗೌಡ್ರೆ. ಏ ತಮ್ಮ, ಜಾತ್ರೆಗೆ ಹೋಗ್ಬೇಕು, ಎತ್ತಿನ ಬಂಡಿ ಶೃಂಗಾರ ಮಾಡ್ಬೇಕು, ಬರ್ರು ದೌಡ್ ಬರ್ರಿ. ಅಯ್ಯೋ ಶಿವ, ಗಂಗಮ್ಮ ನಿಮ್ಮ ಅಪ್ಪಗೆ ಎತ್ತಿರ್ದದ, ಜಲ್ದಿ ಬಾ. ಅಪ್ಪ 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 ಅಪ್ಪ, ಏನಾಯ್ತಪ್ಪ ಅಪ್ಪ ಅಪ್ಪ ಮಾತಾಡಪ್ಪ ಅಪ್ಪ, ಏನಾಯ್ತಪ್ಪ ಅಪ್ಪ ಅಪ್ಪ ಮಾತಾಡಿ ಅಪ್ಪ ಅಪ್ಪ ಅಪ್ಪ. ಒಲ್ಲುಡೆ, ಹುಟ್ಟಿದ ಕೂಡ್ಲೆ ತಾಯಿ ತೀರ್ಕೊಂಡ್ಲು, ಮದ್ವೆ ಆಯ್ತು, ಗಂಡ್ಸತ್ತ, ವಿಧವೆ ಆದ್ಲು, ಈಗ ಅಪ್ಸತ್ತ, ಮುಂದ್ ಯಾರ್ ಗತಿನೋ ಏನೋ ಇಕ್ಕಿಗೆ. ಅಯ್ಯ ಬಿಡ್, ಗೌಡ್ರು ಇಟ್ಕೊಂಡಾರಲ್ಲ ಅವರೇ ನೋಡ್ತಾರ. ಯವ್ವ, ಆಕಿ ಬಾಳ್ ಒಳ್ಳೆವಳು, ಇವಳ ಬಗ್ಗೆ ಮಾತಾಡಿದ್ರ ಪಾಪ ಬರ್ತೈತಿ. ಅವ್ರ ಕತಿ ನಮ್ಗ್ಯಾಕ. ಆಯ್ತವ, ನಾನ್ ಹೋಗ್ ಬರ್ತೀನಿ, ಕೆಲ್ಸ ಐತಿ. ಆಯ್ತು. ಗೌಡ್ ಗೌಡ್ರು ಬಂದ್ರು ಬಿಡು, ನಮ್ಗ್ಯಾಕೆ, ಅವ್ರು ಏನಾದ್ರು ಮಾಡ್ಕೊಂಡು. ಸಮಾಧಾನ ಮಾಡ್ಕೊ ಗಂಗಮ್ಮ, ಇನ್ನ ನೀನು ಸಣ್ಣಕ್ಕಿದ್ದಿ, ವಿಧವೆ ಬೇರೆ,
ಮದುವೆನೂ ಮಾಡ್ಕೊಡಂಗಿಲ್ಲ. ಆ ದೇವರು ಇಂಥ ಕಷ್ಟ ಕೊಡಬಾರ್ದಾಗಿತ್ತವ್ವ ನಿನಗೆ, ನಿನಗಿಂತ ಕಷ್ಟ ಕೊಡಬಾರ್ದಾಗಿತ್ತು. ನಾ ಏನ್ ಮಾಡ್ಲಿ ರೀ ಗೌಡ್ರ, ಇದ್ರಾಗ ನಂದೇನಾರ ತಪ್ಪೈತಿ ಹೇಳ್ರಿ. ಅಂಜುಬೇಡ ಗಂಗಮ್ಮ, ಅಂಜುಬೇಡ. ನಿನಗ ತಂದೆ ಇಲ್ದಿದ್ರೇನಾಯ್ತು? ನಾನ ನಿನಗ ಸ್ವಂತ ತಂದೆ ಆಗಿರ್ತೇನೆ. ಊರು ಮಂದಿ ಏನಾರು ಮಾತಾಡಲಕ್ಕ, ನೀ ನನಗ ಸ್ವಂತ ಮಗಳಿದ್ದಂಗವ್ವ, ಸ್ವಂತ ಮಗಳಿದ್ದಂಗ. ಗಡಿಗೆ ಬಾಯಿ ಮುಚ್ಚಿಸ್ಬೋದು ಗಂಗಮ್ಮ, ಆದ್ರೆ ಈ ಊರು ಮಂದಿ ಬಾಯಿ ಮುಚ್ಚಕ್ ಆಗಂಗಿಲ್ಲ. ಗಂಗಮ್ಮ, ನೀನು ಇನ್ ಮುಂದ ಆ ಮಠದಾಗಿದ್ರೆ ಬಹಳ ಬೇಷ್ ಅನ್ಸುತ್ತೆ ನೋಡು. ಯಾಕ ಮಂದಿ ಬಾಯಿಗ ಇಂಥ ಯಾವ ಮಾತುಗಳು ಬರಲ್ಲ. ಆ ಮಠನೇ ಚಲೋ, ಅಲ್ಲೇ ಹೋಗಣ್ಣಡಿ. ನೀವ್ ಹೆಂಗ್ ಹೇಳ್ತೀರಾ? ಆಯ್ತು ಗಂಗಮ್ಮ, ಸಮಾಧಾನ ಮಾಡ್ಕೋವ, ಸಮಾಧಾನ ಮಾಡ್ಕೋ, ಬಾ. ಆ ಬಾರವ್ವ, ಬಾರವ್ವ. ಗಂಗಮ್ಮ ಬಾ, ಶರಣ್ರಿ ಅಪ್ಪ ಬಾ, ಬಾಯವ್ವ. ಬಾ ಬಾ ಮಗಳ. ಗುರುಗಳೇ, ವಿರೂಪಾಕ್ಷ ಇನ್ ಮುಂದ ಈಕೆ ನಿಮ್ಮ ಮಠದಾಗ ಇರ್ತಾಳ. ನಮ್ಮ ಮನೆಯಾಗಿರೋದು ಬೇಡ, ಮಂದಿ ನಿಂದನೆ ಮಾಡ್ಲಕತ್ತಾರ. ತಾವು ಈ ಊರಿನ ಮುಖಂಡ್ರು, ತಮ್ಮ ಇಚ್ಛೆ ಅಂತ ಆಗಲಿ ಗೌಡ್ರೆ. ಗಂಗವ್ವ, ಇನ್ ಮುಂದ ನೀ ಇಲ್ಲೇ ಇರವ, ಇದು ನಿನಗ್ ಸರಿಯಾದ ಜಾಗ. ನೀನ್ ಇಲ್ಲಿ ಚಲೋ ಇರ್ತಿ, ನಾನ್ ಸ್ವಲ್ಪ ಹೋಗ್ ಬರ್ತೀನಿ, ನನ್ನ ಕೆಲ್ಸ ಅದ. ಆಗಲಿ ಗೌಡ್ರೆ, ಹೋಗ್ ಬರ್ತೀನಿ ಗುರುಗಳೇ. ಒಳಗೆ ನಡಿ ಗಂಗಮ್ಮ. ನಾನು ಹುಟ್ಟಿದ ಅಕ್ಷರ ನನ್ನ ತಾಯಿ ತೀರಲ್ಲು. ಬಾಲ್ಯದಲ್ಲಿ ಮದುವೆ ಆದ ಗಂಡ ಸತ್ತು ನಾನು ವಿಧವೆ ಆದೆ. ಇನ್ನೊಬ್ಬ ತಂದೆಯು ಎತ್ತು ಇರಿದು ಸತ್ತು ನಾನು ಪರದೇಶಿಯಾದೆ. ಯಾರಿಗಾಗಿ ಬದುಕಲಿ ನಾನು? ಯಾರಿಗಾಗಿ ಬದುಕಲಿ? ನಾನು ಬದುಕಬಾರ್ದು, ನಾನು ಸಾಯೋದೆ ಬೇಲು. ಏ ಗಂಗಮ್ಮ, ಗಂಗಮ್ಮ ನಿಲ್ಲು, ನಿಲ್ಲು. ಏನ್ ಮಾಡ್ತಾ ಇದ್ದೀವಿ? ಏನಾಯ್ತು ಗಂಗಮ್ಮ, ನನ್ ಮಾತು ಕೇಳು. ನಾನಿದ್ದೀನಿ ಗಂಗಾ, ಹೆದರಬೇಡ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಾ ಪಾಪ. ನಮಸ್ಕಾರ ರೀ ಅಪ್ಪ. ಗುರುಗಳೇ, ತೆಗೆದುಕೋ ಗಂಗಮ್ಮ, ನಿನಗೆ ಶಿವನ ಕೃಪೆಯಾಗಿದೆ. ಇದರಿಂದ ಮಹತ್ ಕಾರ್ಯಗಳಾಗಬೇಕಾಗಿವೆ. ಈ ಫಲಗಳನ್ನು ಸ್ವೀಕರಿಸಮ್ಮ. ವಿರೂಪಾಕ್ಷಿ ಸ್ವಾಮಿಯ ಜೊತೆಗೆ ಈ ಫಲಗಳನ್ನು ಸ್ವೀಕರಿಸು ಗಂಗಮ್ಮ. ಸಂತಾನ ಪ್ರಾಪ್ತಿರಸ್ತು. ಜೀವನದಲ್ಲಿ ದಿಕ್ಕಿಲ್ಲದವಳು ನಾನು. ಈ ಕಾಮುಕರ ಹದ್ದಿನ ಕಂಗಳಿಂದ ಹೇಗೆ ಪಾರಾಗಲಿ? ನನಗೆ ಯಾರು ದಿಕ್ಕಿಲ್ಲ. ನಾನೊಬ್ಳು ಅನಾಥೆ, ನಾನೊಬ್ಳು ಅನಾಥೆ. ಹೆದರಿಬೇಡ ಗಂಗಾ, ಹೆದರಿಬೇಡ, ಹೆದರಿಬೇಡ. ನಾನಿದ್ದೇನೆ, ನಾನಿದ್ದೀನಿ ಗಂಗಾ. ನಿನ್ನೆಲ್ಲ ಕಷ್ಟಗಳಿಗೆ ನಾನಿದ್ದೀನಿ. ಹಾ, ಎಲ್ಲಿ ಕೊಡು, ಕೊಡು. ಆ ನನ್ನ ಗುರು ಮಾಂತೇಶ ಶಿವಾಚಾರ್ಯರು ಕೊಟ್ಟಿರುವ ಆ ಪ್ರಸಾದ ಕೊಡು, ಕೊಡು ಗಂಗಾ, ಕೊಡು. ತಿನ್ನು ಪ್ರಸಾದ, ತಿನ್ನು. ಆ ಗುರುಗಳು ಕೊಟ್ಟಿದ್ದು, ಆ ಗುರುಗಳ ಕೃಪೆ ನಮ್ಮ ಮೇಲಿದೆ.
ಗಂಗಾ, ಈ ಜೀವನದಲ್ಲಿ ನಾವು ಒಂದಾಗೋಣ. ನೀನು ಚಿಂತೆ ಮಾಡಬೇಡ, ನಾನಿದ್ದೇನೆ ನಿನ್ನ ಜೊತೆ. ತಿಪ್ಪಣ್ಣ, ಮಠದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನಡೆಸಬೇಕಪ್ಪ. ದೇವ್ರಿಗೆ ಗೊತ್ತೋಪ್ಪ, ಅಕ್ಕಿ ನೋಡ್ರಿ ವಾಂತಿ ಮಾಡ ಕಾಲ ಬಂತಪ್ಪ. ಅಯ್ಯೋ ಗಂಗವ್ವ, 3 ತಿಂಗಳು ಇದು ಕಾರಣ ಯಾರವ್ವ? ಎಷ್ಟು ಚಲೋ ಇದನ್ನ ನೋಡಕ. ಆ ಸಾಕ್ಷಾತ್ ಪರಮಾತ್ಮ ಭೂಮಿಗಿಳಿದು ಬಂದಂಗ ಆಗ್ಯದ ಅಂತೂ ನಮ್ಮ ಗಂಗಮ್ಮನ ಜೀವನ ಸಾರ್ಥಕವಾಯ್ತು. ಸುಬ್ಬಕ್ಕ ಕೂಸನ್ ತಗೋ, ನಾನು ಗುರುಗಳ ಬಳಿ ಹೋಗಿ ರಾಶಿಫಲ ಕೇಳ್ಕೊಂಡು ಬರ್ತೀನಿ. ಹಾಂ.
ಇದು ಎಂತಹ ಮೂರ್ಖ ಸಮಾಜವಿದು! ಬೀಜವಿಲ್ಲದೆ ಸಸಿ ನಾಟುವುದೇ? ಛೇ! ಇಂತಹ ಹಂದಿಗಳ ಮಧ್ಯೆ ಬದುಕುವುದಕ್ಕಿಂತ ಆ ವಿಂಧ್ಯ ಪರ್ವತದಲ್ಲಿ ಬದುಕುವುದೇ ಲೇಸು. ಅಮ್ಮ, ಅಪ್ಪಣೆ ಕೊಡು. ಈಗ ಗುರು ಮಹಂತೇಶ್ವರನಲ್ಲಿ ಹೋಗಿ ಲೀನನಾಗುವೆ. ಬೇಡ ಮಗನೆ, ನನ್ನನ್ನ ಬಿಟ್ಟು ನೀನು ಹೋಗ್ಬೇಡಪ್ಪ. ನನ್ನನ್ನ ಬಿಟ್ಟು ಹೋಗ್ಬೇಡ. ಅಮ್ಮ, ಅಳಬೇಡಮ್ಮ. ಅಂಜಿ ಅಳುಕಬೇಡಮ್ಮ. ಹೇಗೆ ಅರ್ಪಿಸಲಿಕ್ಕದ? ನನ್ನ ಜೀವನವೇ ಕುಸಿದು ಹೋಗಿದೆ. ನಿನ್ನಿಂದಾನೇ ನಾನು ಬದುಕಿರೋದು. ಇದ್ದೊಬ್ಬ ಮಗನೇ ನನ್ನ ಕೈ ಬಿಟ್ಟು ಹೋದ್ರೆ ನನಗಿನ್ಯಾರು ಗತಿ? ಕದ್ದ ನನಗ್ಯಾರು ಗತಿ? ಅಮ್ಮ, ನೀನು ನನ್ನನ್ನು ಅರಸಿ ಲೋಕ ಕಲ್ಯಾಣಕ್ಕಾಗಿ ಕಳುಹಿಸಿಕೊಡಮ್ಮ. ಅಮ್ಮ, ನಿನ್ನಿಂದಲೇ ಪ್ರಥಮ ಭಿಕ್ಷೆಯಾಗಲಿ ತಾಯಿ. ಭವತಿ ಭಿಕ್ಷಾಂದೇ. ಅಯ್ಯನಾಗು, ಈ ಜಂಗಮನಾಗು, ಹೋಗ್ ಬಾಪ್ಪ, ಹೋಗ್ ಬಾ ಮಡಿವಾಳ. ಏನೇ ಸುಕುನಾಸಿ ಇಷ್ಟ ನಕ್ಕೋತ ಹೋಗಕತ್ತಾಳ? ಹೌದಲ್ಲಯ್ಯವ. ಏಯ್ ಮಡಿವಾಳ, ಸುಮ್ನೆ ಹೋಗೆ ಲಕ್ಷ್ಮಿ, ಸುಮ್ನೆ ಮನೆಗೆ ಹೋಗು. ಏಯ್ ನಿಲ್ಲೋ ಮಡಿವಾಳ, ನಿಲ್ಲು, ಹೋಗ್ಬೇಡ. ಬಿಡೆ ಲಕ್ಷ್ಮಿ, ಬಿಡು. ಇಲ್ಲ, ನೀ ಹೋಗ್ಬೇಡ. ಬಿಡೆ ಲಕ್ಷ್ಮಿ, ಗುರು ಮಹಂತೇಶ್ವರನಲ್ಲಿ ಲಿಂಗೈಕ್ಯನಾಗಲು ಹೊರಟಿದ್ದೇನೆ, ಬಿಡು. ನಮ್ ಮನೇಲಿ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ, ನಮ್ಮಿಬ್ಬರಿಗೂ ಮದ್ವೆ ಮಾಡ್ಬೇಕಂತ ಹೇಳ್ಕೊಂಡು. ಗುರು ಮಹಂತೇಶ್ವರನಲ್ಲಿ ಐಕ್ಯನಾಗಲು ಹೊರಟಿದ್ದೇನೆ, ಬಿಡು ಲಕ್ಷ್ಮಿ. ಶಿವನೇ ಗುರುವು, ಗುರುವೇ ಶಿವನು. ಶಿವನೇ ಗುರುವು, ಗುರುವೇ ಶಿವನು. ಅವನವರಿತು ಬೇರೆ ಯಾರೆಲ್ಲ, ಅವನವರಿತು ಬೇರೆ ಯಾರಿಲ್ಲ. ಗುರುದೇವ ಬಾ, ಬಾ ಮಡಿವಾಳ, ನಿನಗಾಗಿ ಕಾಯುತ್ತಿದ್ದೇನಯ್ಯ, ಬಾ. ಗುರುದೇವ ಹೇಳಪ್ಪ. ಮಡಿವಾಳ ಹೇಳು. ಗುರುಗಳ ಪಾದಕ್ಕೆ ಶಿರಶಾಷ್ಟಾಂಗ ನಮಸ್ಕಾರಗಳು. ಗುರುದೇವ, ಎನ್ನ ತಂದೆಯಾದ ಗುರು ಮಹಂತೇಶ್ವರನ ಪಾದ ದರ್ಶನಕ್ಕಾಗಿ ಬಂದೆ ಗುರುದೇವ. ನಿನ್ನ ಗುರು ನಾನಲ್ಲಪ್ಪ, ಆ ಮಹಂತೇಶ್ವರರು. ಹಾಗೂ ಅಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅಯ್ಯೋ ಶಿವ ಶಿವ ಪರಮಾತ್ಮ, ನಾನೇನು ಮಾಡಲಿ? ಎನ್ನ ಗುರುವಾದ ಮಹಂತೇಶ್ವರರು ಲಿಂಗದಲ್ಲಿ ಐಕ್ಯರಾದರೆ, ಅಯ್ಯೋ ಪರಮಾತ್ಮ, ನಾನೊಂದು ಬಗೆದರೆ ದೈವ ಒಂದು ಬಗದೀತೆ. ಎನ್ನ ದೇಹವನ್ನು ಕುಟ್ಟಿ ಕುಟ್ಟಿ ಎನ್ನ ಜಂಗಮ ದೀಕ್ಷೆಯನ್ನು ಪಡೆಯಲು ಬಂದಿದ್ದೆ. ಗುರುದೇವ, ಮುಂದೇನು ನನ್ನ ಗತಿ? ಚಿಂತಿಸಬೇಡ ಮಡಿವಾಳ, ಎದ್ದೇಳು. ಹಿಂದೊಮ್ಮೆ ನಮ್ಮ ಗುರುಗಳು ಹೇಳಿದ್ದರು, ಪೂರ್ವ ದಿಕ್ಕಿನಿಂದ ಒಬ್ಬ ತರುಣ ಬರುತ್ತಾನಂತ, ಈ ಮಠ ಅವನಿಂದಲೇ ಉದ್ಧಾರವಾಗುತ್ತದೆ ಅಂತ ಹೇಳಿದ್ದರು. ನಿನ್ನಿಂದ ಈ ಮಠ ಉದ್ಧಾರವಾಗಬೇಕಾಗಿದೆ ಮಡಿವಾಳ. ನೀನು ಜಗತ್ ಕಲ್ಯಾಣಕ್ಕಾಗಿಯೇ ಹುಟ್ಟಿರುವೆ. ಆಗಲಿ ಗುರುದೇವ, ನನ್ನ ಗುರುವಿನ ಆಜ್ಞೆಯಂತೆಯೇ ಪಾಲಿಸುತ್ತೇನೆ ಗುರುದೇವ. ನಡೆ, ಒಳಗೆ ನಡೆ. Mm-hmm.
ಶಿವ ಶಿವ ಹರ ಹರ ಗುರು ಮಹಂತೇಶ್ವರ ನಮ್ಮನ್ನು ಬಿಟ್ಟು ಆಗಲಿ ಹೋದಿರ ದೇವ. ಶಿವ ಶಿವ ಗುರು ಮಹಂತೇಶ್ವರ ಕಾಪಾಡು ತಂದೆ. ಓಂ ಮಹಂತೇಶ್ವರಾಯ ನಮಃ. ಓಂ ಮಹಂತೇಶ್ವರಾಯ ನಮಃ. ಓಂ ಗುರು ಮಹಂತೇಶ್ವರಾಯ ನಮಃ. ಗುರು ಬಸವೇಶ್ವರರ ಪಾದಗಳಿಗೆ ವಂದನೆ. ಗುರು ಮಹಂತೇಶ್ವರರು ಒಳ್ಳೇದು ಮಾಡಲಿ. ಗುರುದೇವ, ನೀವು ನನಗೆ ಜಂಗಮ ದೀಕ್ಷೆಯನ್ನು ಕೊಡಿ ಗುರುದೇವ. ಓಹೋ, ನಿನ್ನ ಗುರುಗಳ ಸೇವೆಯಿಂದ ಮುಕ್ತಿ ಪಡೆಯಬೇಕು ಮಡಿವಾಳ. ಕೊಡಿಸೋಣ ಮಡಿವಾಳ, ಆ ಕಾರ್ಯವನ್ನು ಬೇಗನೆ ಮಾಡಿಸಿಕೊಡುತ್ತೇವೆ. ನಿನ್ನ ಅಪೂರ್ವ ಭಕ್ತಿಗೆ ನಿನ್ನ ಜನ್ಮ ಸಾರ್ಥಕವಾಗಲಿ. ನೀನೊಬ್ಬ ಮಹಾಜ್ಞಾನಿ, ತತ್ವಜ್ಞಾನಿ, ವಿಶ್ವಕ್ಕೆಲ್ಲ ನಿನ್ನ ಜ್ಞಾನ ಹರಡಲಿ. ಎಲ್ಲ ಗುರು ಮಹಂತೇಶ್ವರನ ಇಚ್ಛೆಯಂತೆಯೇ ಆಗಲಿ ಗುರುದೇವ. ಮಡಿವಾಳರವರೇ, ಮನುಷ್ಯ ಜೀವನದಲ್ಲಿ ಮೈಮುರಿದು ದುಡಿದು ಹಣ ಗಳಿಸಬೇಕು. ಹೀಗೆ ಭಿಕ್ಷೆ ಬೇಡುತ್ತಾ ಹೋದರೆ ಮನುಷ್ಯರಿಗೆ ಕಿಮ್ಮತ್ತು ಸಿಗುವುದಿಲ್ಲ. ಸರಿಯಪ್ಪ, ನೀನು ಶೆಟ್ಟಿ, ನಿನಗೆ ಬೇಕಾದಷ್ಟು ಹಣ ಗಳಿಸಪ್ಪ. ನಾನು ಸನ್ಯಾಸಿ, ನನಗೇಕಪ್ಪ ಹಣ? ನೋಡಿ ಮಡಿವಾಳರವರೇ, ಸನ್ಯಾಸಿ ಆದರೇನು, ಸಂಸಾರಿ ಆದರೇನು, ಮೊದಲು ಮೈ ಮುರಿದು ದುಡಿದು ಹಣ ಗಳಿಸಬೇಕು. ಹೌದಪ್ಪ, ನೀವು ಹೇಳುವುದು ಸರಿಯೇ. ನೀವು ಗಳಿಸುವ ಧನಕನಕಾದಿಗಳೇ ಬೇರೆ, ನಾವು ಗಳಿಸುವ ಧನಕನಕಾದಿಗಳೇ ಬೇರೆ. ಹಾ, ನಿಮ್ಮದು ಬೇರೆಯೇ? ಅದೆಂಥದ್ದು ಬೇರೆ ಇರುವುದು? ನಮಗಷ್ಟು ಹೇಳಿಕೊಡಿ. ನೀವು ಗಳಿಸುವ ಧನಕನಕಾದಿಗಳು ಒಂದು ದಿನ ಕಳ್ಳರು ಕದ್ದುಕೊಂಡು ಹೋಗಬಹುದು, ಅಣ್ಣ ತಮ್ಮಂದಿರು ಅದನ್ನು ಹಂಚಿಕೊಂಡು ಹೋಗಬಹುದು. ಆದರೆ ನಾವು ಗಳಿಸುವಂತಹ ಧನಕನಕಾದಿಗಳೇ ಬೇರೆ. ಅಂತಹ ಧನವನ್ನು ನಾವು ಗಳಿಸಿಬಿಟ್ಟಿದ್ದೇವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ. ಯಾಕೆ ಲಕ್ಷ್ಮಿ, ಇಲ್ಲಿಗೇಕೆ ಬಂದೆ ಲಕ್ಷ್ಮಿ ನೀನು? ಮಡಿವಾಳ ಬಾ, ಮನೆಗೆ ಹೋಗೋಣ. ಬಿಡು, ನಾನು ಈ ಭವಲೋಕದ ವಿಷವನ್ನು ಕುಡಿದು ನೀಲಕಂಠನಾಗಲು ಹೊರಟಿದ್ದೇನೆ. ಬೇಡ ಮಡಿವಾಳ, ನಾವು ಮದುವೆ ಆಗಿ ಸಂಸಾರ ಮಾಡೋಣ. ಬೇಡ ಲಕ್ಷ್ಮಿ, ಬೇಡ. ನೀನು ಯಾರನ್ನಾದರೂ ಮದುವೆಯಾಗಿ ಮನೆಯಲ್ಲಿ ಸುಖವಾಗಿರು. ಮಡಿವಾಳ, ನಂಗೆ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ಬೇಡ ಲಕ್ಷ್ಮಿ, ನಾನಿನ್ನು ಹೊರಡುತ್ತೇನೆ. ಗುರುಗಳ ಪಾದಕ್ಕೆ ನಮನ. ಗುರುಗಳೇ, ನಾನು ಶ್ರೀಶೈಲಕ್ಕೆ ಹೋಗಬೇಕೆಂದಿರುವೆ ಗುರುಗಳೇ. ಶಿವನನ್ನು ಕಾಣುವ ಹಂಬಲವೇ, ಹೋಗಿ ಬಾ ಮಡಿವಾಳ, ಹೋಗಿ ಬಾ. ಅಪ್ಪಣೆ ಗುರುದೇವ. ಎನ ಕಂಡು ನಗುತ್ತಾರ ಹಳದಾಗ ಕೊಕ್ಕೊಕ್ಕೊಕ್ಕೊಕ್ಕೊ, ನೀರಡಿಸಿ ಬಂದೀನಿ ಹಿಡಿದಾಗಬೇಕ. ನಾ ಏನು ಮಾಡೀನಿ ನಿಮ್ಮ ಮನಿ ಹೊಕ್ಕ, ನಾ ಏನು ಮಾಡೀನಿ ನಿಮ್ಮ ಮನಿ ಹೊಕ್ಕ, ನಾ ಏನು ಮಾಡೀನಿ ನಿಮ್ಮ ಮನಿ ಹೊಕ್ಕ, ನಾ ಏನು ಮಾಡೀನಿ ನಿಮ್ಮ ಮನಿ ಹೊಕ್ಕ. ಓಂ ನಮಃ ಶಿವಾಯ.
ಶಿವಶಿವ. ಶಿವಶಿವ ಪರಮಾತ್ಮ ಕಾಪಾಡು ತಂದೆ. ಏ ಯಾರಪ್ಪ ಮಲ್ಕೊಂಡವ್ರು, ಹೇಳಕ್ ಬರಲ್ಲ, ಗುಡಿಯೆಲ್ಲ ಮುಡ್ಚಟ ಮಾಡಿಯಲ್ಲ, ಹೇಳ ಮೇಲೆ ಎಲ್ಲಿಂದಾರ ಬರೋದು, ಗುಡಿ ಮುಡ್ಚಟ್ ಮಾಡೋದು? ಯಾವ್ದಣ್ಣ ಮುಡಚಟ್ಟ, ಎದುರಾಗೈತಿ ಮುಡಚಟ್ಟ? ನಿನ್ನ ಮನಸ್ಸಾಗಿರುವಂತ ಹೊಲಸನ್ನ ಹೊರಗೆ ತೆಗೆದುಹಾಕ, ಅವಾಗ ಅರ್ಥ ಆಗ್ತೈತಿ ಜೀವನ ಏನು ಅಂತ. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಚಟ್ಟ ಎಲ್ಯಾದೇಳಣ್ಣ. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಚಟ್ಟ ಎಲ್ಯಾದೇಳಣ್ಣ. ಮುಟ್ಟಾದ ಮೂರು ದಿನಕ ಹುಟ್ಟಿ ಬಂದಿರಿ ನೀವು ಮುಡಚಟ್ಟ ಎಲ್ಯಾದೇಳಣ್ಣ. ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮಿ ಹಾಲಿನ ಸವಿಯ ನೋಡಣ್ಣ. ಊರ ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮಿ ಹಾಲಿನ ಸವಿಯ ನೋಡಣ್ಣ. ಅದರ ಸ್ವಾದತ್ತಿ ನೀವುಂಡು ಗುಂಡಾಗಿ ಕುಂತೀರಿ ಶೀಲೆಯಲ್ಲಿ ಉಳಿಯಿತೇಳಣ್ಣ. ಅದರ ಸ್ವಾದತ್ತಿ ನೀವುಂಡು ಗುಂಡಾಗಿ ಕುಂತೀರಿ ಶೀಲೆಯಲ್ಲಿ. ಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ಧೀರ ಮಹಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದಣ್ಣ. ಧೀರ ಮಹಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದು. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಚಟ್ಟ ಎಲ್ಯಾದೇಳಣ್ಣ. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಚಟ್ಟ ಎಲ್ಯಾದೇಳಣ್ಣ. ಮುಟ್ಟಾದ ಮೂರು ದಿನಕ ಹುಟ್ಟಿ ಬಂದಿರಿ ನೀವು ಮುಡಚಟ್ಟ ಎಲ್ಯಾದೇಳಣ್ಣ. ಮುಟ್ಟಾದ ಮೂರು ದಿನಕ ಹುಟ್ಟಿ ಬಂದಿರಿ ನೀವು ಮುಡಚಟ್ಟ. ವಿಭೂತಿ ತಗೊಳ್ಳಿ. ಅವ್ರಿಗೂ ಕೊಡಿ. ದಾಸೋಹ ಮೂರ್ತಿಗಳಿಗೆ ಶರಣು. ಓಹೋ, ಬನ್ನಿ ಮಡಿವಾಳರೆ, ಶರಣ ಹೋರಿ ಬರಬೇಕು. ಶರಣು ಶರಣ. ಶರಣರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಶರಣರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬನ್ನಿ ಮಡಿವಾಳರೆ, ಕೈ ತೊಳೆದುಕೊಳ್ಳಿ. ಆಗಬಹುದು. ಬನ್ನಿ ಮಡಿವಾಳರೆ. ಓಂ ನಮ ಶಿವಾಯ. ಕುಳಿತುಕೊಳ್ಳಿ. ಆಗಬಹುದು ಗುರುದೇವ.
ಮಡಿವಾಳರೇ. ಗುರುದೇವ, ಶಿವನ ಪೂಜೆಯನ್ನು ಭಕ್ತಿಯಿಂದ ಮಾಡಿ. ಮಾಡೋಣ ಗುರುದೇವ. ವಿಭೂತಿಯನ್ನು ತೆಗೆದುಕೊಳ್ಳಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಗುರುದೇವ, ನನಗೆ ಲಿಂಗ ದೀಕ್ಷೆಯನ್ನು ಕೊಡಿ ಗುರುದೇವ. ಮಡಿವಾಳರೆ, ನಿಮಗೆ ಲಿಂಗ ದೀಕ್ಷೆ ಕೊಡಿಸುವಷ್ಟು ಮಹಾನ್ ವ್ಯಕ್ತಿ ನಾನಲ್ಲ ಮಡಿವಾಳರೆ. ಗುರುದೇವ, ನೀವೇ ಹೀಗೆ ಹೇಳಿದರೆ ಹೇಗೆ ಗುರುದೇವ? ಮಡಿವಾಳರೆ, ಈ ಕೆಲಸ ನನ್ನಿಂದಾಗದು. ನನ್ನ ಗುರುಗಳಾದ ಹಳೇಪೇಟೆ ಬಸಯ್ಯನವರ ಬಳಿಗೆ ಹೋಗಿ ನಿಮಗೆ ಲಿಂಗದೀಕ್ಷೆ ಕೊಡಿಸುತ್ತೇನೆ. ಹಾಗೆಯೇ ಆಗಲಿ ಗುರುದೇವ, ನಿಮ್ಮ ಅಪ್ಪಣೆಯಂತೆಯೇ ಆಗಲಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಹಾ, ಇನ್ನೂ ಹೊರಡೋಣ. ದಾಸೋಹ ಪ್ರಾರಂಭವಾಗಿದೆ. ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಗುರುಗಳ ಬಳಿ ತೆರಳೋಣ. ಆಯ್ತು ಗುರುದೇವ, ನಡೆಯಿರಿ. ಬನ್ನಿ ಬನ್ನಿ ಶರಣರೆ, ನಡೆಯಿರಿ. ಶರಣರೆ, ಗುರುದೇವ ಪ್ರಸಾದವನ್ನು ಸ್ವೀಕರಿಸಿ. ತಮ್ಮ ಅಪ್ಪಣೆಯಂತೆ ಆಗಲಿ ಗುರುದೇವ. ಓಂ ನಮ ಶಿವಾಯ. ಶರಣು ಶರಣಾರ್ಥಿಗಳು, ಬನ್ನಿ ಬನ್ನಿ. ಗುರುಗಳೇ, ಗುಡ್ಡದ ಮಹಾಂತೇಶ್ವರರ ಸುಪುತ್ರನು ಬಂದಿದ್ದಾರೆ. ಇವರಿಗೆ ಲಿಂಗದೀಕ್ಷೆ ಬೇಕಾಗಿದೆ. ಇದು ಇವರ ಜೀವನದ ಪ್ರಶ್ನೆ. ದಯಮಾಡಿ ತಾವು ಕರುಣಿಸಬೇಕು. ಏನು ಶರಣಪ್ಪ, ಈ ಮಡಿವಾಳನಿಗೆ? ಹೌದು, ಇವನಿಗೆ ಲಿಂಗದೀಕ್ಷೆ? ಹೌದು ಗುರುಗಳೇ, ಹೌದು. ಛೇ, ಅನಿಷ್ಟ! ಈ ಮಾತು ಸಮಾಜ ಬಾಹಿರ. ಇವನಿಗೆ ಲಿಂಗದೀಕ್ಷೆ ಕೊಟ್ರೆ ಸಮಾಜ ನನ್ನನ್ನು ಬಹಿಷ್ಕಾರ ಹಾಕುತ್ತೆ. ನಿನ್ನ ಜೊತೆ ಅವನು, ಅವನ ಜೊತೆ ನೀನು, ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಏಕೆ ಕೋಪ? ಏಕೆ ಗುರುಗಳೇ, ನಿಮ್ಮಿಂದ ಒಳ್ಳೆಯದಾಗಬಹುದೆಂದು ಬಂದಿದ್ದೇವೆ. ಏನೋ, ನನಗೆ ಬುದ್ಧಿ ಹೇಳಲು ಬರ್ತೀಯಾ? ನಾವು ದೊಡ್ಡವರು, ಸಮಾಜದಲ್ಲಿ ಹಿರಿಯರು. ನಾವು 30 ವರ್ಷ ನಿನ್ಕಿಂತ ನಾವು ದೊಡ್ಡವರಿದ್ದೇವೆ. ಇದನ್ನು ನೀನು ಮೊದಲು ತಿಳಿದು ಮಾತಾಡು. ಗುರುಗಳು ಸರಿಯಾಗಿ ಹೇಳಿದ್ರು ನೋಡಪ್ಪ. ಶರಣಪ್ಪ, ಇದು ನಿನ್ನ ತಿಳಿಯೋದಿಲ್ಲ. ಇವನು ಹುಟ್ಟಿದ್ದು ನೀಚ ಮನೆತನದಲ್ಲಿ, ಚಾರತನದಿಂದ ಹುಟ್ಟಿರುವನು. ಇಂಥವನಿಗೆ ಲಿಂಗ ದೀಕ್ಷೆ ಕೊಡುವುದಾ? ಸಮಾಜ ಇದಕ್ಕೆ ಒಪ್ಪುವುದಿಲ್ಲ. ನನ್ನಿಂದ ಇದು ಸಾಧ್ಯವಿಲ್ಲ. ಶಾಂತಿ ಶಾಂತಿ ಮಡಿವಾಳ, ಶಾಂತಿ. ಏ ಮಡಿವಾಳ, ನಿನ್ನ ಬಾಯಿ ಮೇಲೆ ಹೊಡೆದು ಹಲ್ಲು ಮುರಿತೀನಿ. ನೀನು ಶರಣಪ್ಪ ಸೇರ್ಕೊಂಡು ಆ ಹಂಗರಿಗೆ ಬಸಪ್ಪನ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ಲಿಕ್ಕತ್ತೀರಾ? ನಾನು ಹಂಗರಿಗೆ ಬಸಪ್ಪನ ತರ ಅಲ್ಲ. ನಾನು ನೋಡ್ತೀನಿ, ನಾಳೆ ನೋಡ್ಕೋತೀನಿ. ಹೋಗೀಗ, ಇಲ್ಲಿ ನಿಲ್ಲಬಾರ್ದು. ಗುರುಗಳೇ, ನೀವು ಲಿಂಗದೀಕ್ಷೆ ಕೊಡಲು ಸಾಧ್ಯವಾಗದಿದ್ದರೆ ಬಿಡಿ, ಚಿಂತೆ ಇಲ್ಲ. ಆದರೆ ಇವನ ಮನಸ್ಸು ಮಾತ್ರ ನೋಯಿಸಬೇಡಿ. ಪತ್ರೆಯ ಗಿಡ ತಿಪ್ಪೆಯಲ್ಲಿ ಹುಟ್ಟಿದರೂ ಕೂಡ ಅದು ಪರಮಾತ್ಮನ ಪಾದವನ್ನು ಸೇರುವುದಿಲ್ಲವೇ? ಮಡಿವಾಳ, ಗುರುದೇವ ನಡಿ ಹೋಗೋಣ. ಸರಿ ಗುರುದೇವ. ಮಡಿವಾಳರೆ, ಗುರುದೇವ ಇವರು ಕೊಡದಿದ್ದರೆ ಏನಾಯಿತು? ನಮ್ಮ ಗುರುಗಳಾದ ಕಲಿಕೇರಿಯ ಶ್ರೀ ಮರುಳಾರಾಧ್ಯರಲ್ಲಿ ನಿಮಗೆ ಲಿಂಗದೀಕ್ಷೆಯನ್ನು ಕೊಡಿಸುತ್ತೇನೆ. ತಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ. ನಮ್ಮ ಕೈಯಲ್ಲಿ ಏನಿದೆ ಗುರುದೇವ, ಎಲ್ಲವೂ ಕೂಡ ಆ ಶಿವನ ಇಚ್ಛೆ ಅಲ್ವೇ? ಮಡಿವಾಳೇಶ, ಗುರುದೇವ ಅದು ಅಲ್ಲಿ ನೋಡಿ, ಅಲ್ಲಿ ಬರುತ್ತಿರುವ ಹೆಣ್ಣು ಮಗಳ ಮೈಯಲ್ಲಿ ಮಹಾರೋಗವಿದೆ. ಅವಳನ್ನು ಯಾರೂ ಮುಟ್ಟಿಸಿಕೊಳ್ಳುತ್ತಿಲ್ಲ. ಅಂತಹ ಮಹಾರೋಗವನ್ನು ನಿವಾರಣೆ ಮಾಡುವ ಶಕ್ತಿ ನಿನ್ನಲ್ಲಿದೆ. ಗುರುದೇವ, ಈ ಮನುಜ ಕುಲದವರೆಲ್ಲ ಹೀಗೇ ಇರುವರು ಗುರುದೇವ. ಭೇದ ಭಾವನೆಗಳಿಂದ ಅವಳು ದೂರವಾಗಲಿ, ಈ ಜೀವನದಿಂದ ಅವಳಿಗೆ ಮುಕ್ತಿ ಸಿಗಲಿ. ಅದು ಹೇಗೆ ಸಾಧ್ಯ? ಗುರುದೇವ ಏಕೆ ಸಂಕೋಚವೇ? ಅವಳು ನಮ್ಮ ಭಕ್ತಳು, ಅವಳ ಭಕ್ತಿಗೆ ಮನಸ್ಸೋಲಲೇಬೇಕು. ಮಡಿವಾಳೇಶ, ಗುರುದೇವ ನನಗೆ ಸ್ವಲ್ಪ ಕಾರ್ಯವಿದೆ. ಆಯ್ತು ಗುರುದೇವ, ನಾನು ಹೋಗಿ ಬರುತ್ತೇನೆ. ಹೋಗಿ ಬನ್ನಿ ಗುರುದೇವ. ನೀವು ಅವಳನ್ನು ಉಪಚರಿಸಿ. ಆಯ್ತು ಗುರುದೇವ, ಬರುತ್ತೇನೆ. ಬನ್ನಿ. ವಂದನೆಗಳು ಗುರುಗಳೇ. ವಂದನೆಗಳು ತಾಯಿ. ಎಲ್ಲ ಸೌಖ್ಯವೇ ಗುರುಗಳೇ? ನನಗೆ ಬಂದಿರೋ ಮಾರೋಗ ಹೆಚ್ಚಾಗ್ತಾ ಇದೆ. ತಾವೇ ಏನಾದರೂ ಮತ್ತೆ ಕೊಡ್ಬೇಕ್ರಿ. ಚಿಂತೆ ಮಾಡಬೇಡ ತಾಯಿ, ನಾನೊಂದು ಔಷಧಿಯನ್ನ ಕೊಡ್ತೇನೆ. ಆ ಔಷಧಿಯಿಂದ ನಿನ್ನ ರೋಗವೆಲ್ಲ ಗುಣವಾಗುತ್ತೆ. ಆತ್ರಿ ಗುರುಗಳ, ನನ್ನ ರೋಗನ ನೀವ ಗುಣಪಡಿಸ್ರಿ. ಆಗ್ಲಿಮ್ಮ, ಸ್ವಲ್ಪ ತಡಿತಾಯಿ.
ನೋಡಮ್ಮ, ಇದು ಅತಿಬಲ ಅಂತ ಔಷಧಿ ಮೂಲಿಕೆ. ಇದರಿಂದ ಚರ್ಮ ರೋಗ ಎಲ್ಲ ಗುಣವಾಗುತ್ತೆ. ಇದನ್ನ ತಿಂದ್ರೆ ನಿನ್ನ ರೋಗವೆಲ್ಲ ತಕ್ಕ ಮಟ್ಟಿಗೆ ವಾಸಿ ಆಗುತ್ತೆ. ಆತ್ರಿ ತಗೋ ತಾಯಿ ತಗೋ. ಏನೂ ಚಿಂತೆ ಮಾಡಬೇಡ, ನಿನ್ನ ಚರ್ಮ ರೋಗವೆಲ್ಲ ನಿವಾರಣೆ ಆಗುತ್ತೆ. ತಗೋ ತಾಯಿ. ಎಲ್ಲ ಆರಾಮದಿರಿ? ಶರಣ್ ಶರಣವ ಶರಣ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಅಲ್ಲೇ ಕೂತ್ಕೊಳ್ರವಾ. ಹರ 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 ಹನುಮಲ್ಲಿ ಗುರುವಿನ ಪಾದವ ಹಿಡಿ ಬಲ್ವಲ್ಲಿ. ಆಯ್ತಲ್ರಿಪ್ಪ, ತೃಪ್ತಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ. ಉಡಳ ಮಂದಿ ಊರಗ ಹಿಡಿಯಲೋದರೋ. ಬಾಳ್ ಚಲೋ ಹಾಡ್ ಹೇಳ್ಕೊಟ್ರಿ. ಎಲ್ಲಾ ಮಹಂತೇಶ್ವರನ್ ಕೃಪೇನವ. ನಿಮ್ ಮೇಲ್ ನನ್ಗ ಬಾಳ ಇಷ್ಟ ಆಗೈತ್ರಿ. ನನಗ್ ಯಾಕವ್ವ, ನೀನೇನ್ ಈ ಊರಿನ ತ್ರಿಪುರ ಸುಂದರಿ ಏನ? ನಿಮ್ ಮೇಲ್ ಬಾಳ ಇಷ್ಟ ಆಗೈತ್ರಿ. ನನಗ್ ಗೊತ್ತಾಗ್ತಿಲ್ಲವ ನೀನ್ ಏನ್ ಹೇಳಿದಿ ಅಂತ. ನೀವು ನಮ್ಮ ಮನೆಗ್ ಒಂದ್ಸಲ ಬರ್ಬೇಕು. ಓಹೋ, ನನಗೆಲ್ಲ ಅರ್ಥ ಆಯ್ತು ಅರ್ಥ ಆಯ್ತು. ಶಿವನಿಚ್ಛೆ ಇದ್ದಂತೆ ಆಗ್ಲಿ, ನಾನು ಬರ್ತೀನಿ. ಓಂ ನಮ ಶಿವಾಯ. ಓಂ ನಮ ಶಿವ. ಮಡಿವಾಳರೆ, ಗುರುದೇವ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಆತನು ವರ ಕೊಟ್ಟೇ ಕೊಡುತ್ತಾನೆ. ಆಗಲಿ ಗುರುದೇವ. ಬಂದ ನೋಡಿ ಸಮಾಜಘಾತುಕ, ಜಾರತನಕ್ಕೆ ಹುಟ್ಟಿದವನು. ಯಾಕೆ ಬಂದೆ? ಯಾಕೆ ಬಂದೆ ಅಂತ ಕೇಳು ಮೊದಲು. ಈ ದೇಹ ಮಲ ಮೂತ್ರ ಕೀವು ಹೊಲಸುಗಳಿಂದ ಕೂಡಿರುವಂತಹ ದೇಹವಿದು. ಛಿ ಮೂಳಗತ್ತಿ, ನಿನ್ನ ಹೊಲಸು ಮುಚ್ಚಿಕೋ. ಛಿ ಥು. ಆ ಸಣಬಸಪ್ಪ, ನೀನು ಸೇರಿಕೊಂಡು ನನಗೆ ಆಟ ಆಡಿಸ್ತಾ ಇದ್ದೀರಾ? ನೋಡ್ಕೋತೀನಿ, ಇಲ್ಲಿ ಮೇಲು ಕೀಳು ಅನ್ನೋರು ನಾವು. ಈ ಊರಿಗೆ ದೊಡ್ಡವರು, ಧರ್ಮಾಧಿಕಾರಿ. ನನ್ನ ಮುಂದೆ ನೀನು ಹೊಲಸುತ್ತಾನೆ ಹೇಳ್ತೀಯ? ಯಾವನೋ ನೀನು. ಯಾವುದು ಕೀಳು ಯಾವುದು ಮೇಲು, ಎಲ್ಲ ಪರಮಾತ್ಮನ ಇಚ್ಛೆಯಂತೆ ಬದುಕುವರು ನಾವು. ಯಾರು? ನೀನು ದೊಡ್ಡವನಲ್ಲ, ನಾನು ದೊಡ್ಡವನಲ್ಲ. ಆ ಪರಮಾತ್ಮನ ಮುಂದೆ ಎಲ್ಲರೂ ಸಣ್ಣವರೇ. ತಿಳಿದು ಮಾತನಾಡಿ, ನೀವು ದೊಡ್ಡವರು. ಎಲ್ಲಿ ತಾಯಿ? ನೋಡ್ತೀನಿ, ಆದಷ್ಟು ಬೇಗ ವಾಸಿ ಆಗುತ್ತೆ. ಏ ರಾಮ. ಹ್ಞೂ ರೀ. ಏ ಆ ಗೌಡ್ರು, ಗೌಡ್ರ ಕುಟುಂಬದವ್ರಿಗೆ ನಮ್ಮ ಕಾರ್ಕುನಿಗೆ ಸ್ವಲ್ಪ ಕರ್ಕೊಂಡು ಬರಪ್ಪ ಸ್ವಲ್ಪ. ಆಯ್ತು ರೀ. ಹೋಗು ಹೋಗು,
ಮುಂದೆ ಹಾಕೊಂಡು ಬಾ. ನಾನು ಮೊದಲೇ ಹೇಳಿದ್ನಲ್ಲೇ, ಹೇ ನಮಸ್ಕಾರ ನಾಯಕರಿಗೆ. ಏನ್ ಅಪರೂಪ ಈ ಕಡೆ ಶರಣು ಶರಣಾರ್ಥಿ. ಶರಣ್ರಿಯಪ್ಪ ಬನ್ನಿ ಕುಂದರ್ರಿ. ಮತ್ತೆ ಊರ್ ಕಡೆ ಮಳೆ ಬೆಳೆ ಹೆಂಗಾಗೈತ್ರಿ ಅಪ್ಪ? ನಮ್ದೆಲ್ಲ ಚಲೋ ನಡ್ದೈತ್ರಿ. ನೀವು ನಿಮ್ದು ಹೇಳ್ರಿ, ಎಲ್ಲಾ ಕಂದಾಯ ವಸೂಲಿ ಚಲೋ ನಡ್ದೈತ್ರಿ ನೋಡ್ರಿ. ಎಲ್ಲಾ ಬೊಕ್ಕಸ್ದಾಗ ಹೆಂಗದ್ರ ನಮ್ ಪ್ರಜೆಗಳೆಲ್ಲ ಎಲ್ಲಾ ಆರಾಮಾಗಿದ್ದಾರೆ. ಮಳೆ ಬೆಳೆ ಆಗಿ ಎಲ್ಲಾ ಕ್ಷೇಮವಾಗಿದ್ದಾರೆ. ಏನು ಅಡ್ಡಿ ಇಲ್ಲ. ಆಮೇಲೆ ಮಠದ ಅಪ್ಪೋರ್ರಿ ಬಂದಿದ್ರು ರೀ, ಹೋದ್ವಾರ ಮಠಕ್ಕೆ ಈ ವರ್ಷ ಆನೆ ಕೊಡಿಸ್ತೀನಿ ಅಂತ ಹೇಳಿದ್ರಿ ಅಂತ ಕೇಳಕ್ ಬಂದಿದ್ರು. ಹೌದ್ರಿ, ನಮ್ಮ ಹಿಂದಿನಿಂದನೂ ಬಂದಿದ್ದಾರೆ, ಅದು ವಂಶ ಪಾರಂಪರ್ಯ. ಹೌದ್ರಿ, ಆಯ್ತು ಕೊಡನ್ ತಗೋರಿ. ಆಯ್ತಾಯ್ತು, ಅದಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡ್ಬಿಡ್ರಿ. ಆಯ್ತು ಮಾಡ್ಬಿಡ್ರಿಪ್ಪ. ಶೆಟ್ಟಿ, ಆ ಲೆಕ್ಕ ಏನಾಯ್ತು ಅಂತ ಒಂದ್ ಸ್ವಲ್ಪ ಹೇಳು. 7 ರೂಪಾಯಿ ಏನಾಯ್ತಂದ್ರೆ ಸಾಕು, ಆ 7 ರೂಪಾಯಿ ಒಂದ್ ವಾರದಿಂದ ಹೇಳ್ತಿ. ನಮಸ್ಕಾರ. ನಮಸ್ಕಾರ. ಅಪ್ಪಾರ ಎಲ್ಲರಿಗೂ ಬರಕ್ ಹೇಳ್ರಿ ಮಠದ. ಹೌದ್ರಿ, ಮನೇಲಿ ಅಷ್ಟು ಮಂದಿ ಅಂದ್ರ ಎಲ್ಲಾರು ಬರ್ಬೇಕಂತ್ರಿ. ನಡೀರಿ ಹೋಗೋಣ. ಆಗ್ಲೇ ಬಂದ್ರ ನೀವು ಬಂದಿರಿ, ಅಪ್ಪೋರು ಹೇಳ್ ಕಳ್ಸಾರ. ಹಾ ಬನ್ನಿ ಬನ್ನಿ ಹೋಗೋಣ. ನಡ್ರಿ ಹೋಗೋಣ. ನಡ್ರಿ ಕೆಲಸ ಆಗೇ ಬಿಡ್ಲತ್ಲ. ಹೇಗ ಓಡ್ತೆ ಲಗೋಣ ಬಾ. ನಡೆ ನಡೆ ಬರ್ರಿ. ಹಾ ಬರ್ರಿ ಬರ್ರಿ ಬರ್ರಿ. ಹಾ ಏನ್ ಕರ್ಸಿದ್ದು ಗುರುಗಳೇ? ಗೌಡ್ರೆ, ಏನ್ ಅನಾಹುತ ಆಯ್ತ್ರಿ? ಆ ಮಾತು ಹೇಳಬಾರದ್ರಿ, ಬಹಳ ಘಾತ ಆಯ್ತ್ರಿ ಗೌಡ್ರೆ. ಗಾಬರಿ ಆಗಂತದ್ ಏನಾಗೈತಿ ಬಿಡಿಸಿ ಹೇಳ್ರಿ ಒಂಚೂರು. ಊರ್ ಚಲೋ ಚಂದುಳ್ಯಾರ ಜೊತೆಗೆ ಚಕ್ಕಂದ ಆಡ್ಕೋತ ಅವ್ರಂತ ಬುಟ್ಟೆ ಹಾಕೊಂಡಿರ್ತಾನ್ರಿ ಮಗ. ಬಹಳ ಕೆಟ್ಟದನ್ರಿ ಮಗ ಮಡ್ಯ. ಯಾಕ ಹಂಗ್ ಮಾಡ್ತಾನ್ರಿ ಅವ? ಇಲ್ಲಂದಿರೇನ್ರಿ, ಬುದ್ಧಿ ಸರಿ ಇಲ್ರಿ ಅವಂದು. ಆ ಮಡ್ಯ ಅದಾನಲ್ರಿ ನಿಮ್ಮ ತಂಗಿ ಭಾಗಂ ಗೌಡ್ತಿ, ಅವ್ರ ಜೊತೆಗೆ ಅದನ್ನ ತಂದು ಊರೆಲ್ಲ ಸುದ್ದಿ ಆಗೈತ್ರಿ. ಇನ್ನು ಮುಂದೆ ಏನ್ ಮಾಡೋಣ ಗೌಡ್ರ? ಏನು ಇದು? ಎಲ್ಲ ಇವನ 21 ಹಳ್ಳಿ ಸರ್ದಾರ ನಾನು, ನನ್ನ ಮನಿ ಮಗ ಕಣ್ಣಾಕ್ಯಾನ ಅವ. ಗೌಡ್ರ, ನಮ್ಮ ರಾಜ್ಯದಾಗ ಹಿಂಗ್ ನಡ್ದದಂದ್ರ ಸುಮ್ನೆ ಕುಂದ್ರದಲ್ರಿ. ನಿಮಗೇನ್ ಬೇಕು ಹೇಳ್ರಿ. ನೀವೆಲ್ಲಾರು ಸೇರ್ಕೊಂಡ್ರೆ ಆ ನನ್ನ ಮಗನಿಗೆ ಹೆಡಿಮೂರಿ ಕಟ್ಟಿ ಕಡಿದು ಊರ್ ತುಂಬ ಎಲ್ಲ ಮೆರವಣಿಗೆ ಮಾಡಿ ಕಳಿಸಿ ಬಿಡೋಣ ಅವನ್ನ. ಇದಕ್ಕ ನಾನು ಒಪ್ಪಿಗೆ ಅದ ಏನಂತೀರಿ? ಕೊಡ್ರಿ ಕಾಯ್ಯ ನೀವು. ಹೇಳ್ರಿಪ್ಪ. ತಗೊಂಡ್ ಬಾರೋ ತಲವಾರ್ ತಗೊಂಡ್ ಬಾ ಹೋಗೋ. ನಡೀರಿ, ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ನೀವ್ ಹೆದರಿಕ ಹೋಗ್ಬೇಡ್ರಿ, ನಾನ್ ಇರ್ತೀನಿ. ಏನಮ್ಮ ನೀವೆಲ್ಲರೂ ಗಟ್ಟಿಯಾಗಿರಿ, ಹೆದರ್ಕೋಬೇಡ್ರಿ. ಬಿಡಂಗಿಲ್ಲ, ಎಲ್ಲ ಗೊತ್ತಾಗ್ಯದ ಅವನಿಗೆ. ಬಹಳ ಶಾಣೆ ಅದನವನಿಗೆ ಗೊತ್ತವ. ಬಹಳ ಅಡ್ನಾಡಿದ್ದಾನ, ಎಷ್ಟ್ ಜಾಬಾದಿದ್ದಾನವ್ರಿವ್ರೆಲ್ಲ ನೋಡ್ರಿ. ಅದ್ರಾಗ ನೋಡ್ರಿ ಅದಾನೇನು ಅವ್ನ ಇಲ್ಲಿ ಗೊತ್ತವ. ಬಹಳ ಶಾಣೆ ಅದಾನ್ರಿ. ಎಲ್ಲಿ ಕಾಣವಲ್ರಿ ಅವ ಗೌಡ್ರ? ಅವ ಎಲ್ಲಿ ಹುಡುಕೋದ್ರು ಸಿಗ್ಲಿಲ್ರಿ. ಏನ್ ದಡ್ಡ, ನೀನ್ ಯಾಕೆ ಬಂದಿಲ್ಲ? ಕತ್ತರಿಸ್ ಬಿಡ್ತಾರೆ ಇವರು. ನಾನು ಕಚ್ಚಿಯ ಬಿಚ್ಚೋಗ್ತಾ ಇದ್ದೀನಿ ನೋಡು. ಕಾಣ್ತಿದ್ದೇನ್ರಿ ಬಂತಡಿ. ಬರ್ರಿ ಹುಡುಕುನ್ ಬರ್ರಿ ಬರ್ರಿ. ನಾ ಬರಬಾರದಿತ್ತು ಈ ಊರಿಗ, ಬಂದು ಬಿದ್ದೇನ ಮಾಯದ ಬಲಿಯೊಳಗ. ಹೇ ಸಖಿ ಮಲಮೂತ್ರದೊಳಗ,
ಕೇಸಕಿ ಮಲಮೂತ್ರದೊಳಗ ನಾ ಬರಬಾರದಿತ್ತು ಈ ಊರಿಗ ನನ್ ಮಗ ಏನ್ ಹೇಳಾಗತ್ತೀಯವ್ವ ನೀನು? ಮಗಳ ವಯಸ್ಸಾಗೈತಿ, ಇಂದೋ ನಾಳೆನೋ ಬಿದ್ದು ಹೋಗೋ ಮರ ನಾನು. ಇದ್ದೊಬ್ಬ ಮಗನು ದೇಶ ಸಂಚಾರಕ್ಕೆ ಹೋಗ್ಯಾನ. ಯಾರ್ ಬಂದಾರವ್ವ? ಮಡಿವಾಳ ಕಂದ, ಮಡಿವಾಳ ಬಂದ್ಬಿಟ್ಟೇನಪ್ಪ. ಚಲೋ ಅದೇನು ಹಂಗಿದ್ದವನು ಹೆಂಗಾಗ್ಬಿಟ್ಟೇನು? ಅಯ್ಯೋ ನನ್ ಕಂದ ಲಕ್ಷ್ಮಿ, ಹಿಂಗೆ ಮಾವ ಬಂದ ನೋಡೆ. ಅಯ್ಯೋ ನನ್ ಕಂದ ಮಡಿವಾಳ ನಿಂತ್ಕೊಂಡೆ ಮಾತಾಡಕತ್ತೀಯಲ್ಲೋ, ನಡಿಯಪ್ಪ ಕೂತ್ಕೊ ನಡಿ. ನೀನು ಕುಂಡ್ರವ, ಮತ್ತೆ ನಿನ್ನ ನೋಡ್ತೀನೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ನಾನ್ ಮತ್ತೆ ನಿನ್ನ ಮುಖ ನೋಡಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ನ ಜನ್ಮ ಸಾರ್ಥಕ ಆಯ್ತು. ಲಕ್ಷ್ಮಿ ಹೋಗವ, ಉಣ್ಣಕ್ಕೆ ಏನಾರ ಇದ್ರೆ ತಗೊಂಬ. ನನ್ ಕಂದ ಮಡಿವಾಳ, ನಿನ್ನ ಮತ್ತೆ ನೋಡಿದ್ದು ನನ್ನ ಪುಣ್ಯ ಅಪ್ಪ ತಂದೆ. ಅವ ಮತ್ತೆ ನಿನ್ನ ನೋಡಿ ನನ್ನ ಜೀವನ ಪಾವನ ಆಯ್ತವ. ತಗೊಳಪ್ಪ, ಮೊದ್ಲು ಊಟ ಮಾಡು. ತಗೋಪ್ಪ ಇರುವ, ಮೊದ್ಲು ನೀನ್. ಅಯ್ಯೋ ನನ್ ಕಂದ ತಗೋ. ಇನ್ ಮುಂದೆ ನಿನ್ನ ಒಂದ್ ಬಿಟ್ಟಲ್ಲಿ ಹೋಗ್ಬೇಡಪ್ಪ, ನನ್ ಜೊತೆಗೆ ಇರ್ಬೇಕಪ್ಪ. ಬಿದ್ದೋಗ ಮರ ನಾನು ಸಾಯಂಕಾಲಕ್ಕ ಈ ಮಗನ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಪ್ಪ ಈ ಬಡ ಜೀವ. ಅಂದೇ ಹೇಳಿದ್ದೆ ನೀನು, ಅವತ್ತೇ ಆಶೀರ್ವಾದ ಮಾಡಿ ಕಳಿಸಿದ್ಯಲ್ಲವ, ಲೋಕ ಕಲ್ಯಾಣಕ್ಕಾಗಿ ಜಂಗಮ ದೀಕ್ಷೆಯನ್ನು ತಗೋ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ಯಲ್ಲವ. ನೀನ ಮಾತಾಡ್ತಾ ಇರೋದು ಇದು? ಹೇಳಿದ್ದಪ್ಪ, ಹೆತ್ತ ತಾಯಿ ಕರಳು ಕೇಳಂಗಿಲ್ಲಾಗಿತ್ತು. ಮಗನ ಮೇಲಿನ ಹಂಬಲ ಹೆಚ್ಚಾಗತ್ತೋ ಕಂದ, ಅಳುಬೇಡ. ನೀನ್ ಹತ್ರ ನನಗೂ ಅಳು ಬರ್ತೈತವ್ವ, ಅಳು ಬರ್ತೈತಿ. ಹೋಗಪ್ಪ, ಆ ದೇವ್ರ ಇಚ್ಛೆ ಪಟ್ಟಾಗ ನಿನ್ನ ಕಾರ್ಯ ಸಾಧನೆ ಮಾಡಪ್ಪ. ನಿನ್ ಭವಿಷ್ಯ ಒಳ್ಳೇದಾಗ್ಲಿ, ಆ ದೇವ್ರ ಆಶೀರ್ವಾದ ಯಾವತ್ತು ನನ್ನ ಮಗನ ಮ್ಯಾಗಿರ್ಲಿ. ಆಯ್ತಪ್ಪ, ನಾ ಇನ್ನು ಹೊರಡ್ತೀನವ್ವ, ನಾ ಇನ್ನು ಹೊರಡ್ತೀನಿ. ನನಗೆ ಆಶೀರ್ವಾದ ಮಾಡಿ ಕಳಿಸು. ಆಶೀರ್ವಾದ.
ಹೇಳು. ನಿಧಾನ ಅಳ್ಬೇಡವ, ಅಳ್ಬೇಡ. ಅಳ್ತಾ ಕಳಿಸ್ಕೊಡ್ಬೇಡಮ್ಮ, ಬರ್ತೀನಿ. ಮಡಿವಾಳ ಮಡಿ ಕಂದ, ಮಡಿವಾಳ ಕಂದ. ಅಳ್ಬೇಡ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ನಾನು ಲೋಕ ಕಲ್ಯಾಣಕ್ಕೆ ಹೋಗ್ಲೇಬೇಕು. ಬರ್ತೀನಿ. ನಮಸ್ತೆ ಗುರುದೇವ. ಶರಣ ಬಸಪ್ಪ, ಇವಾಗ ನೆನಪಾಯ್ತಾ ಗುರುಗಳ್ದು? ಇಲ್ಲಿಗೆ ಬಂದ ಉದ್ದೇಶವೇನು? ಗುರುಗಳೇ, ನನ್ನನ್ನು ಉದ್ಧರಿಸಿದಂತೆ ಈ ಮಡಿವಾಳೇಶ್ವರನಿಗೂ ಲಿಂಗದೀಕ್ಷೆಯನ್ನು ಕೊಟ್ಟು ಉದ್ಧರಿಸಿ. ಆಯಿತು ಗುರುದೇವ. ನನಗೆ ಲಿಂಗದೀಕ್ಷೆಯನ್ನು ಕೊಟ್ಟು ನನ್ನ ಜನ್ಮವನ್ನು ಪಾವನ ಮಾಡು ಗುರುದೇವ. ಕೃಪೆ ತೋರಿ ಗುರುದೇವ. ಆಗಲಿ ಮಡಿವಾಳ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುದೇವ, ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಧನ್ಯನಾದೆ. ಆಶೀರ್ವದಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶುಭವಾಗಲಿ. ನನಗೆ ಲಿಂಗದೀಕ್ಷೆ ಕೊಟ್ಟಿದ್ದಕ್ಕೆ ನಾನು ಧನ್ಯನಾದೆ ಗುರುದೇವ. ಗುರುದೇವ ಮಡಿವಾಳೇಶ, ಶರಣಬಸಪ್ಪನವರೇ, ನಾನು ಧನ್ಯನಾದೆ. ಮುಡಿದ
ಸೋತು ಬಂದೆ ಅರಳು ಗುಂಡಿಗೆ ಜಾತ್ರೀಲಿ ನಾನಿನ್ನ ಕಂಡೆ ನಿನಗಾಗಿ ನಾ ಓಡೋಡಿ ಮನಸೋತು ಬಂದೆ ಕಡಲೆವಾಡ ಸಿದ್ದಪ್ಪ. ನೀನೇನಾ ಕಡಲೆವಾಡ ಸಿದ್ದ? ಬಾರಪ್ಪ, ಎಲ್ಲ ಮಹಾಂತೇಶನ ಕೃಪೆ. ಗುರುಗಳೇ, ನಿಮ್ಮ ಸೇವೆ ಮಾಡ್ತೀನಿ ಗುರುಗಳೇ. ಸೇವೆ ಮಾಡೋ ಇಚ್ಛೆ ಐತೇನಾ? ಹೌದ್ರಿ. ಆಯ್ತು ಬಿಡಪ್ಪ, ಸರಿ ಸರಿ. ಆಯ್ತು ಗುರುಗಳೇ. ಆ ಕಂಬಳಿ ತಗೊಂಡು ಬಂದು ಇಲ್ಲಿ ಹಾಸು. ಸರಿ ಗುರುಗಳೇ. ಶಿವನೇ ಶಂಭೋ ಶಂಕರನೇ ಗುರುಗಳೇ ಹರನೇ ಶಿವನೇ ಶಂಭೋ ಶಂಕರನೇ. ಎಲ್ಲ ಶಿವನ ಇಚ್ಛೆ. ಹೌದ್ರಿ. ಮನೇಲಿ ಎಲ್ಲರೂ ಆರಾಮದಾರ? ಆರಾಮದಾರ. ಎಲ್ಲ ಶಿವನಿಚ್ಛೆ ಕಣಪ್ಪ, ಶಿವನಿಚ್ಛೆ. ಹೋಗು ಹೋಗು, ಗೋವಿಗೆ ಹುಲ್ಲು ಹಾಕೋಗು ಹೋಗು. ಆತ್ರಿ ಆತ್ರಿ ಗುರುಗಳೇ. ತಿನ್ನು ತಿನ್ನಪ್ಪ ತಿನ್ನು. ಗುರುಗಳೇ, ಆ ಮಹಾಂತೇಶನ ಕೃಪೆಯಿಂದ ನನಗೊಬ್ಬ ಒಳ್ಳೆ ಶಿಷ್ಯ ಸಿಕ್ಕಿದ. ಶರಣ್ರಿ ಅಪ್ಪ. ನಮಸ್ಕಾರ ರಾಮಪ್ಪ. ಎಲ್ಲ ಚಲೋ ಅದೇವ್ರಿ? ನಿಮ್ ಕೃಪೆ, ದೇವರಿಚ್ಛೆ. ನಿಮ್ ಊರ್ ಗೌಡ ನನಗ್ ಮಠ ಕಟ್ಲಿಕ್ಕ ಒಂದಷ್ಟು ಜಮೀನು ಕೊಡ್ತೀನಿ ಅಂತ ಹೇಳಿದ್ದ. ಹೌದ್ರಿ. ಅದ ಸಾಧ್ಯ ಆಗ್ಲಿಲ್ಲ ಬಿಡು. ಆಗ್ಲಿಲ್ರಿ ಅಪ್ಪ, ಏನ್ ಮಾಡೋದೈತಿ? ಎಲ್ಲ ಮಹಾಂತೇಶನ ಇಚ್ಛೆ. ಎಂತ ಸುಳ್ಳ ನವ್ವ ಈ ಊರ ಗೌಡ, ಎಂತ ಕಳ್ಳನವ್ವ, ಎಂತ ಸುಳ್ಳನವ್ವ ಈ ಊರ ಗೌಡ, ಎಂತ ಕಳ್ಳನವ್ವ. ಆಸ್ತಿ ಕೊಡುವನೆಂದು ಇಲ್ಲ ಎಂದೇಳಿದವ, ಆಸ್ತಿ ಕೊಡುವನೆಂದು ಇಲ್ಲ ಎಂದೇಳಿದವ. ಅತ್ತೆ ಲಕ್ಷ್ಮಿ ಮುಖ ನೋಡ್ಬೇಕ? ನೀರ್ ಕುಡಿಯತ್ತೆ. ಮಗ ಹಾತೆ
ಮಡಿವಾಳ ಬರ್ತಾನಂತೆ ಮಡಿವಾಳ ಅತ್ತೆ 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 ಮಾಡಿ ಉಣ್ಣು ಬೇಕಾದಷ್ಟು ನೀ ಬೇಡಿ ಉಣ್ಣು ನೀಡಿದಷ್ಟು ಮಾಡಿ ಉಣ್ಣು ಬೇಕಾದಷ್ಟು ನೀ ಬೇಡಿ ಉಣ್ಣು ನೀಡಿದಷ್ಟು ಕೇಳಿಲ್ಲದರೊಳು ಎಳ್ಳಷ್ಟು ಎಳ್ಳಷ್ಟು ನಾನೋಡಿ ಹೇಳಿದೆನು ಬಲ್ಲಷ್ಟು ಮಾಡಿ ಉಣ್ಣು ಬೇಕಾದಷ್ಟು ನೀ ಬೇಡಿ ಉಣ್ಣು ನೀಡಿದಷ್ಟು ಸಿದ್ಧ ಎಲ್ಲಾ ಮಹಂತೇಶನ ಕೃಪೆ ಇರುವಾಗ ನಮ್ದೇನು ನಡೀತೈತಿ ನಮಸ್ಕಾರ ರೀ ಅಪ್ಪ ಬನ್ನಿ ಬನ್ನಿ ನಮಸ್ಕಾರ ಏ ಸಿದ್ಧ ಗುರುಗಳೇ ನೋಡು ನನ್ನ ಮಗ ರಾಮ ಬಂದಾನ ಗುರುಗಳ ಆಶೀರ್ವಾದ ತಗೋರಪ್ಪ ಶರಣು 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 ಕುಂದ್ರು ಕುಂದ್ರು ಕೂತ್ಕೊಳ್ಳಪ್ಪ ನಮ್ಮ ರಾಮಪ್ಪನಗ ನಾನಂದ್ರೆ ಬಾಳ ಪ್ರೀತಿ ಆರಾಮ ಇದ್ದೀರಿ ಎಲ್ರು ಎಲ್ಲ ರಾಮಾಂತೇಶನ ಇಚ್ಛೆ ಹೌದು ರಾಮಪ್ಪ ಈ ಭೂಮಿಗೆ ಬಂದ ಮೇಲೆ ಎಲ್ಲ ಗುರುಗಳ ಶಿವನಿಚ್ಛೆನೆ ಬರ್ರಿ ಬರ್ರಿ ನಮಸ್ಕಾರ ರೀ ಅಪ್ಪ ನಮಸ್ಕಾರ ತಪ್ಪಾಯ್ತ್ರಿ ಅಪ್ಪ ನಮ್ದು ತಪ್ಪಾಯ್ತ್ರಪ್ಪ ಕ್ಷಮಿಸ್ಬಿಡ್ರಿ ನಮ್ಮನ್ನ ಶರಣ್ರಿ ನಮಗೆ ಕ್ಷಮಿಸ್ಬಿಡ್ರಿ ಅಪ್ಪ ಕ್ಷಮಿಸಕ್ಕ ನಾ ಯಾರು ಎಲ್ಲ ಮಹಾಂತೇಶನ ಇಚ್ಛೆ ಗುರು ಇರುವನು ಮನಸ್ಸಿನೊಳಗ ಗುರು ಇರುವನು ಹೃದಯದೊಳಗ ಹರನಿರುವನು ನೇತ್ರದೊಳಗ ಹರ ಇರುವನು ನಮಸ್ಕಾರ ತಾಯಿ ಹರನಿರುವನು ನೇತ್ರದೊಳಗ ನಾವು ನೋಡುವುದೆಲ್ಲ ಒಳ್ಳೆಯದಾಗ ಕಾಣುತ್ತದೆ ನಾವು ನೋಡೋ ದೃಷ್ಟಿನೂ ಒಳ್ಳೇದೇ ಇರಬೇಕು ನಿಮ್ಮ ಮನಸ್ಸಿನಲ್ಲಿರುವಂತಹ ಹೇಸಿಗೆನ ತೆಗೆದು ಹೊರಗೆ ಹಾಕ್ರಿ ಅವಾಗ ಶುದ್ಧ ಮಾನವರಾಗ್ತೀರಿ ಶುದ್ಧ ಮಾನವರಾಗ್ತೀರಿ ಸಮಾಜ ಚಲೋ ಇರ್ತೈತಿ ಹೌದು ಗುರುಗಳೇ ಸತ್ಯ ಹೇಳಿದ್ರಿ ಪ್ರಸಾದ ತಗೊಳ್ರಿ ಗುರುವಿನ ದರ್ಶನ ಬರ್ತೀವ್ರಿ ಹೋಗಿ ಬರ್ರಿ ಆಯ್ತು ಓಂ ನಮಃ ಶಿವಾಯ 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 ಹೌದು ಗುರುಗಳೇ ಎಲ್ಲಾ ಮಾಂತೇಶನ ಕೃಪೆ ಶರಣು ಶರಣಾರ್ಥಿ ಗುರುಗಳೇ ಗುರುಗಳೇ ಕೃಷ್ಣಪ್ಪ ಬಂದನ ಏನು ಕೃಷ್ಣಪ್ಪ ನಾ ಏನ್ ಹೇಳಿದ್ನಿ ನೀ ಏನ್ ಮಾಡಿದ್ದಿ ತಪ್ಪಾಯ್ತ್ರಿ ಕ್ಷಮಿಸ್ಬಿಡ್ರಿ ಯಾಕೆ ಬಂದಿಯೋ ಕೃಷ್ಣಪ್ಪ ಎದಕ್ ಬಂದಿ ಏನೈತಿ ಅಂತ ಬಂದಿ ತಪ್ಪಾಯ್ತ್ರಿ ತಪ್ಪಾಯ್ತ್ರಿ ಗುರುಗಳೇ ಏನ್ ತಪ್ಪಾಯ್ತು ಏನ್ ತಪ್ಪಾಯ್ತು ನಿನ್ನ ಧರ್ಮನ ನೀನು ನೋಡ್ಲಕತ್ತಿ ಮಹಂತ ಗುರು ನಿನ್ಗೇನು ಹೇಳಿದ್ದ ಗುರುಗಳೇ ತಪ್ಪಾತ್ರಿ ಹೋಗು ಹೊರಟು ಹೋಗು ಹೊರಟು ಹೋಗು ನಿನಗೆ ಮೋಕ್ಷ ಇಲ್ಲದಂತಾಗ್ಲಿ ಹೋಗು ಹೊರಟು ಹೋಗು ಹೋಗುಪ್ಪ ಗುರುಗಳು ಹೇಳಕತ್ತಾರ ಹೋಗು ಅದೆಲ್ಲ ಒಳ್ಳೇದು ಶರಣು ಗುರುಗಳೇ ಬಾ ತಾಯಿ ಆರಾಮದಿ ಏನವ ಆರಾಮಿದ್ದೀನಿ ಅಪ್ಪ ಏನಾಗ್ಬೇಕಿತ್ತವ ಇಲ್ಲಿಗೆ ಬಂದಿನ್ರಿ ಯಾರೋ ನಿಮ್ ಜೋಡೆ ಬಂದಾರಲ್ಲ ಯಾರವ್ರು ನಿಮಗ್ ತಿಳಿಲಿಲ್ದೇನೈತ್ರಿ ಅವರು ನಮ್ಮ ಅಣ್ಣವ್ರಿ ಅವ್ರಿಗೆ ಮಾರೋಗ ಬಂದೈತಿ ಅದಕ್ಕ ಅವ್ರು ಇಲ್ಲಿಗೆ ಕರ್ಕೊಂಬಂದಿನಿ ನೀವು ದೊಡ್ಡ ಮನ್ಸು ಮಾಡಿ ಅವ್ರನ್ನ ವಾಸಿ ಮಾಡ್ಬೇಕು ಆಗ್ಲೆ ಆಗ್ಲೆ ಕರ್ಕೊಂಬರ್ರಿ ಎಲ್ಲ ಮಹಾಂತೇಶ ಗುರುಗಳ ಇಚ್ಛೆ ಕರ್ಕೊಂಡ್ ಬಾವಾ ಹ್ಮ್ ಆಯ್ತ್ರಿ ಆಯ್ತು
ಹರ 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 ಒಳಗ್ ಬಾ ಅಂದರ ಬಾ ಸರಿ ನಿಧಾನ ಬರ್ರಿ ನಿಧಾನ ಅಪ್ಪ ಸಾವಕಾಶ ಕುಂದ್ರ ತಪ್ಪಾಯ್ತು ಗುರುಗಳೇ ನನಗ ಅರಿವಾಗಿಲ್ಲ ನಂಗ್ ಕ್ಷಮಿಸ್ಬಿಡಿ ಆಯ್ತು ಯಪ್ಪ ನಿನ್ನ ಮಠದ ಸೇವೆ ಮಾಡ್ತೀನಿ ನನ್ನ ಕಾಯಿಲೆಯಿಂದ ಮುಕ್ತ ಮಾಡಪ್ಪ ಮುಕ್ತ ಮಾಡು ಗೌಡ ನೀನು ಮಾಡಿದ ಪಾಪ ನೀನ ಉಣ್ಣಾಕತ್ತಿ ಹೌದಪ್ಪ ಹೌದು ಹೌದು ತಪ್ಪಾಯ್ತ್ರಿಯಪ್ಪ ನಿನ್ನ ಮಠದ ಸೇವೆ ಮಾಡಿಕೊಂಡು ಎಲ್ಲಾ ತ್ಯಾಗ ಮಾಡಿ ಇಲ್ಲೇ ಇರ್ತೀನಪ್ಪ ನನ್ನ ಹ್ಯಾಂಗಾದ್ರೂ ಈ ರೋಗದಿಂದ ಮುಕ್ತ ಮಾಡು ಮಹಂತೇಶನ ಇಚ್ಛೆ ಅಂತಾಗ್ಲಿ ಗೌಡ ನಿನ್ನ ರೋಗ ಪರಿಹಾರ ಆಗಬೇಕು ಅಂದ್ರ ಒಂದು ಷರತ್ತೈತೋ ಗೌಡ ಹೇಳು ನಿನ್ ಷರತ್ತಿಗೆ ನಾನು ಗೌಡ ಇನ್ನು ಒಂದು ಸಾರಿ ಯೋಚನೆ ಮಾಡಿ ಹೇಳೋ ಗೌಡ ಯಪ್ಪ ನಾನೇನ್ ಹೇಳಿ ನಿನ್ ಎಲ್ಲಾ ಷರತ್ತಿಗೂ ನನ್ನ ಒಪ್ಪಿಗೆ ಐತಿ ಗೌಡ ಹೇಳಪ್ಪ ನಿನ್ನ ಹೆಂಡತಿನ ತಂದು ನನಗೆ ಒಪ್ಸೋ ಗೌಡ ಒಪ್ಸ ಆಯ್ತು ತಾಳು ತಾಳು ಆಯ್ತ್ರಿಯಪ್ಪ ಆಯ್ತು ಸಮಾಧಾನ ಸಮಾಧಾನ ನಿನ್ನ ಹೆಂಡತಿ ತಾಯಿ ಸಮಾನ ತಾಯಿ ಸಮಾನ ನನಗ ತಾಯಿ ಸಮಾನೋ ಗೌಡ ನೀ ಹಂಗ ತಪ್ಪು ತಿಳ್ಕೋಬೇಡ ನಾನು ನಿನ್ನ ಪರೀಕ್ಷೆ ಮಾಡಿದೀನಿ ಬಾಗಮ್ಮನ ಮಾತು ಕೇಳಿ ನಿನಗ ಔಷಧಿ ಕೊಡ್ತೇನೋ ಏ ಸಿದ್ಧ ತಾರೋ ಆ ಜೋಳಿಗೆಯಲ್ಲಿರೋ ಮಹಾಂತೇಶನ ವಿಭೂತಿ ತಾರೋ ಅಣ್ಣ ಸಮಾಧಾನ ಮಾಡ್ಕೋ ವಾಸಿ ಆಗುತ್ತೆ ಹುಷಾರಾಗ್ತೀರಿ ಕೊಡು ಎಲ್ಲ ಸರಿ ಹೋಗ ಗುರು ಮಹಂತೇಶ್ವರಾಯ ನಮಃ ಗುರು ಮಹಂತೇಶ್ವರಾಯ ನಮಃ ಗುರು ಮಹಂತೇಶ್ವರಾಯ ನಮಃ ಓಂ ನಮಃ ಶಿವಾಯ ಹಂಗೆ ಕುಂದ್ರ ತಗೋ ಸಿದ್ಧ ಸರಿ ಒಳಗ್ ಹೋಗಿ ಪ್ರಸಾದ ತಗೋರಿ ಹೋಗ್ರಿ ಹೋಗ್ರಿ ಒಳಗ್ ಹೋಗ್ರಿ ನಿಧಾನ ಸ್ವಲ್ಪ ಆರಾಮ ಆಗ್ತಿದೆ ಒಳಗ್ ಹೋಗ್ರಿ ನನಗೆ ಆರಾಮ ಆಗ್ತಿದೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಒಳಗ್ ಹೋಗ್ರಿ ಒಳಗ್ ಕರ್ಕೊಂಡು ಹೋಗ್ರಿದೆ ಸಿದ್ಧ ನೋಡಿದ್ಯೇನೋ ಹಾ ಗುರುಗಳೇ ಆ ಮಹಾಂತೇಶನ ಲೀಲೆನ ಹೌದು ಗುರುಗಳೇ ನೋಡಿದ್ಯೇನೋ ಕಣ್ಣು ತುಂಬಿಕೊಂಡು ಆ ವಿಭೂತಿಯಲ್ಲಿರುವಂತಹ ಆ ಶಕ್ತಿ ಆ ಮಹಾಂತೇಶನ ಗುರುಗಳೇ ನೋಡಿಲ್ಲ ಒಂದೇ ಕೃಪೆ ಗುರುಗಳು ಎಲ್ಲಾ ಮಹಂತಂದು ಹೋಗು ಒಳಗ್ ಹೋಗು ಆತ್ರಿ ಅವರಿಗೆ ಒಂದ್ ಸ್ವಲ್ಪ ಪ್ರಸಾದ ಕೊಡು ಆಯ್ತು ಗುರುಗಳು ಗೌತಿ ಎಲ್ಲಾ ಮಹಂತನ ಕೃಪೇನಪ್ಪ ಒಳ್ಳೇದಾಗ ಕಾಲ ಆಗಿನ ಮಂದಿ ಚಲೋ ಇದ್ರು ಈಗಿನ ಮಂದಿನ ಚಲೋ ಇಲ್ಲ ಬಹಳ ಚಲೋ ಇತ್ತಪ್ಪ ಅಪ್ಪರ್ ಬಂದ್ರಪ್ಪ ಅಪ್ಪರ್ ಬಂದ್ರಿ ಶರಣ್ ಕೂತ್ಕೋರಿ ಕಂಬಳಿ ಹಾಕಪ್ಪ ಎಲ್ರು ಕುಂತ ಎಲ್ಲರು ಕೂತ್ಕೋರಿ ಶರಣ್ ಕುಂತ್ಕೋರಿ ಕೂತ್ರಿ ಕುಂದಿರ್ಲೆ ಕುಂದಿರ್ಲೆ ಬಸಪ್ಪ ಸ್ವಲ್ಪ ಹಿಂಗ್ ಕುಂದಿರ್ಲೆ ಆರಾಮದಿ ಅಪ್ಪರ್ ಬಂದ್ರಲ್ಲ ಎಲ್ರು ಆರಾಮದಿ ಬಹಳ ಖುಷಿ ಆಯ್ತ್ರಿ ಗುರುಗಳೇ ನಿಮ್ಮ ನೋಡೋದೇ ಆನಂದ ಗುರುಗಳೇ ಕೊಡಪ್ಪ ಎಂಥ ಮಾನವ ಜನ್ಮ ಇದು ಮಾಯೆಗೆ ಸೋತಾದು ಎಂಥ ಮಾನವ ಜನ್ಮ ಇದು ಮಾಯೆಗೆ ಸೋತಾದು ಎಂಥ ಮಾನವ ಜನ್ಮ ಇದು ಮಾಯೆಗೆ ಸೋತಾದು ಅರಿವಿನ ಜನ್ಮ ತಾನೇ ಬಂದು ತನ್ನನೆ ಮರೆತಾದು ಎಂಥ ಮಾನವ ಜನ್ಮ ಇದು ಮಾಯೆಗೆ ಸೋತಾದು ಎಂಥ ಮಾನವ ಜನ್ಮ ಇದು ಮಾಯೆಗೆ ಸೋತಾದು ಆಯ್ತ್ರಲ್ಲಪ್ಪ ಸಂತೋಷ ಆಯ್ತ್ರಲ್ಲ ಅಮ್ಮ ಸತ್ಯದ ತಿಳಿಸಿದ್ರು ಸಹ ಸನ್ಯಾಸಿಗೆ ಎಲ್ಲ ತ್ಯಾಗ ಮಾಡ್ಬಿಟ್ಟ ಗುರುಗಳೇ ನಿಮ್ಮ ನೋಡಕ್ಕೆ ಅಂತ ಲಕ್ಷ್ಮಿ ಬಂದ್ ಕುಂತಾಳ ನೋಡೋ ಸಿದ್ಧ
ಎಲ್ಲ ಮಾಂತೇಶನ ಇಚ್ಛೆ ಐತಿ. ಕೊಂದ್ರೆ ಆಗ್ಲಿ ಗುರುಗಳೇ. ಅಪ್ಪಾರೆ, ನಮ್ಮೆಲ್ಲರ ಸಲ್ವೇ ಇನ್ನೊಂದು ಹಾಡು ಹಾಡ್ಬೇಕಾ? ಹಾಡ್ತೇನೆ ಕುಂದ್ರೆ. ನಾ ಹೋದ ಮ್ಯಾಲ ನೀ ಹ್ಯಾಂಗಿರ್ತಿ, ನಿನ್ನ ಮರಿಲ್ ಹ್ಯಾಂಗ ಗುಣವಂತಿ. ನಾ ಹೋದ ಮ್ಯಾಲ ನೀ ಹ್ಯಾಂಗಿರ್ತಿ, ನಿನ್ನ ಮರಿಲ್ ಹ್ಯಾಂಗ ಗುಣವಂತಿ. ಪೂರ್ವ ಜನ್ಮದ ಹಿಂದಿನ ಗೆಳತಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ, ನಾ ಮಾಡಿಕೊಂಡದ ನಿನ್ನಗ ಹೆಣತಿ. ನಾ ಹೋದ ಮ್ಯಾಲ ನೀ ಹ್ಯಾಂಗಿರ್ತಿ, ನಿನ್ನ ಮರಿಲ್ ಹ್ಯಾಂಗ ಗುಣವಂತಿ. ಹ್ಯಾಂಗ ಭ್ರಾಂತಿ ನೀಗುತಿ, ನೀ ಹ್ಯಾಂಗ ಮಾಂತ ನಗುತಿ. ಹ್ಯಾಂಗ ಭ್ರಾಂತಿ ನೀಗುತಿ, ನೀ ಹ್ಯಾಂಗ ಮಾಂತ ನಗುತಿ. ಹಾಂಗೆ ಹೀಂಗೆ ಹೊತ್ತುಗಳಿದು, ಹಾಂಗೆ ಹೀಂಗೆ ಹೊತ್ತುಗಳಿದು, ಹಿಂಗೆ ನೀ ಸತ್ತೋಗುತ್ತಿ. ಹ್ಯಾಂಗ ಭ್ರಾಂತಿ ನೀಗುತಿ, ನೀ ಹ್ಯಾಂಗ ಮಾಂತ ನಗುತಿ. ಮಹಾಂತೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ, ಬರ್ತೀನಿ. ಶರಣು ಸಿದ್ಧ ಬಾಪಾ ಗುರುಗಳೇ. ಒಳ್ಳೇದಾಗಲಿ ತಾಯಿ. ಆರಾಮಿದ್ದೀರಾ ಗುರುಗಳೇ? ಆರಾಮಿದ್ದೀನಮ್ಮ, ನೀ ಆರಾಮದಿ? ನಾನು ಆರಾಮಿದ್ದೀನಿ. ಆಯ್ತು ಬನ್ನಿ, ಊಟಕ್ಕೆ ನಮ್ಮನೆಗೆ ಹೋಗೋಣ. ಆಯ್ತು ನಡಿತಾಯಿ, ಎಲ್ಲ ಗುರು ಮಹಾಂತೇಶನ ಇಚ್ಛೆ. ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅನ್ನದಾತ ಸುಖೀ ಭವಃ.
ತಾಯಿ, ಪ್ರಸಾದವನ್ನು ಸ್ವೀಕರಿಸಲೆ? ಹಾ ಗುರುಗಳೇ. ತಗೀರಿ ತಾಯಿ, ನಾವಿನ್ನು ಮಹಾಂತೇಶ್ವರ ಸೇವೆಗೆ ನಿರತರಾಗಿ ಹೊರಡಬೇಕು. ಗುರು ಮಹಾಂತೇಶ್ವರನ ಸೇವೆಗೆ ತಡವಾಗತ್ತೆ. ಒಂದ್ ಸ್ವಲ್ಪ ಇರಿ. ಲಕ್ಷ್ಮಿ, ಅದೇನು ಮಾಡುತ್ತಿರುವೆ? ಇಲ್ಲ ಮಡಿವಾಳ, ನಾನು ನಿನ್ ಮದ್ವೆ ಆಗ್ಬೇಕಂತಿದ್ದೆ. ಲಕ್ಷ್ಮಿ, ನಾನೊಬ್ಬ ಸನ್ಯಾಸಿ. ಸನ್ಯಾಸಿನೋ ಏನೋ, ಆದ್ರೆ ನಾನು ನಿನ್ ಮದ್ವೆ ಆಗ್ಬೇಕಾಗಿತ್ತು. ಲಕ್ಷ್ಮಿ, ನಾನು ಗುರು ಮಹಾಂತೇಶನ ಸೇವೆಗೆ ನಿರತನಾಗಿದ್ದೇನೆ. ನನ್ನ ಮುಂದೆ ಇದನ್ನೆಲ್ಲ ಮಾಡಬೇಡ. ಮಡಿವಾಳ. ಲಕ್ಷ್ಮಿ, ನನ್ನ ಬಗ್ಗೆ ನಿನಗೆ ತಿಳಿದಿಲ್ಲ. ಸನ್ಯಾಸಿಗೆ ಈ ರೀತಿ ಮಾಡುವುದು ತಪ್ಪು. ಸನ್ಯಾಸತ್ವ ಸರಿ, ಆದ್ರೆ ಈ ಮನೆಯಲ್ಲಿ ಇವತ್ತು ವಿಶ್ರಾಂತಿ ಪಡೆದುಕೊಳ್ಳಿ. ಗುರು ಮಹಾಂತೇಶ್ವರನ ಸೇವೆಗೆ ತಡವಾಗುತ್ತಿದೆ. ಸರಿಯಮ್ಮ. ಗುರುಗಳೇ, ಗುರುಗಳೇ, ನಡಿಯಪ್ಪ. ಮಡಿವಾಳ, 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 ಎಲ್ಲಿದ್ಯಾ ಮಡಿವಾಳ? ಎಲ್ಲೋದ ಮಡಿವಾಳ, 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 ಮಡಿವಾಳ. ಲಕ್ಷ್ಮಿ, ನೀನೇನಿಲ್ಲಿ? ಕೆಳಗ್ ಬಾ ಮಡಿವಾಳ. ತಾಳು. ಮನೆಗ್ ಹೋಗೋಣ ಮಡಿವಾಳ. ನಾನು ಬರಲ್ಲ, ನೀನು ಹೋಗು ಮನೆಗೆ. ಇಲ್ಲ ಮಡಿವಾಳ, ಮನೆಗ್ ಹೋಗೋಣ. ಲಕ್ಷ್ಮಿ, ನನ್ನದು ಅಂತ ಮನೆ ಯಾವುದೂ ಇಲ್ಲ. ನಾನು ಸನ್ಯಾಸಿಯಾದವನು. ನೀನು ಹೋಗು ಮನೆಗೆ. ಗುರುವಿನ ನೆನಿ ಮನವೇ ನಿರಂತರ, ಗುರುವಿನ ನೆನಿ ಮನವೇ, ಗುರುವಿನ ನೆನಿ ಮನವೇ ನಿರಂತರ, ಗುರುವಿನ ನೆನಿ ಮನವೇ, ಗುರುವಿನ ನೆನಿ ನಿಜವನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು, ಗುರುವಿನ ನೆನಿ ನಿಜವನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು, ಗುರುವಿನ ನೆನಿ ಮನವೇ ನಿರಂತರ, ಗುರುವಿನ ನೆನಿ ಮನವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹ್ಮ್
ಬನ್ನಿ ಬನ್ನಿ ಗುರು ಆಗಬಹುದು ಬನ್ನಿ ಗುರುಗಳೇ ಇಗೋರಿ ಈ ಶುದ್ಧವಾದ ಸಮಾಜದಲ್ಲಿ ಈ ಅಂಧಕಾರವನ್ನ ಮತ್ತು ಮೂಢನಂಬಿಕೆಯ ಬೀಜವನ್ನ ಬಿತ್ತಬಾರದು ಆ ಗುರು ನೋಡಿಕೊಳ್ಳುತ್ತಾನೆ ಭಗವಂತನ ಕೃಪೆ ಇದ್ದರೆ ಸಾಕು ಜಲ ಚರಾಚರ ಪ್ರಾಣಿಗಳೆಲ್ಲ ಜೀವನದಲ್ಲಿ ಅವನ ಇಚ್ಛೆಯಂತೆಯೇ ಬದುಕಬೇಕು ಸರ್ವರಿಗೂ ಆ ದೇವನಿರುವನು ಈ ರಾತ್ರಿ ನಾನು ಈ ಮಂಚದ ಮೇಲೆ ಮಲಗುತ್ತೇನೆ ಆದರೆ ನಾನು ಬೆಳಗ್ಗೆ ಎದ್ದರೆ ಈ ಮಂಚ ನನಗೆ ಕೊಡು ಈ ಊರಾಗ 107 ಮಂದಿಗೆ ಸಮಾಧಿ ಮಾಡಿದ್ದೀನಿ ಸಮಾಧಿ ನೀನು ಹೇಳಿದಂತೆ ನಿನ್ನ ಮಂಚದ ಮೇಲೆ ಮಲಗಿ ಬಂದಿದ್ದೇನೆ ಗೋಸಾಯಿ ಬಾಬಾ ನಾನು ಹೋಗಿ ಬರ್ತೀನೋ ಸಿದ್ಧ ಗುರುಗಳೇ ನಡೆಯಪ್ಪ ಹೋಗೋಣ ಆಗ್ಲಿ ಗುರುಗಳೇ ಬನ್ರಿ ಬಾ ಸಿದ್ಧ ಬಾ ಹಾ ಗುರುಗಳೇ ಬನ್ರಿ
ನಡಿ, ಗುರುವಿನ ಸೇವೆಗೆ ಹೋಗ್ಬರೋಣ. ಆಯ್ತು ಗುರುಗಳೇ. ಎಲ್ರಿಗೂ ಶರಣು. ಶರಣ್ರಿ. ಶರಣು ಶರಣು ಶರಣು. ಎಲ್ರೂ ಚಲೋ ಅದೀರೇನ್ರಿ? ಆ ಕುಂದ್ರಿ ಕುಂದ್ರಿ. ಶರಣ್ರಿ. ಶರಣಾರ್ಥಿಯಪ್ಪ ಶರಣಾರ್ಥಿ. ನಮ್ದು ಚನ್ನೂರು ಜಲಾಲ್ ಸಾಬ್ ಅಂತಾರಿ. ಹೌದಪ್ಪ. ನಮ್ ಖುರಾನ್ ಓದ್ಬಿಟ್ಟು ಬಹಳ ತಿಳ್ಕೊಳೋನಂದ್ರ ನಾ ಒಬ್ನೇರಿ. ಈಗ ತಮ್ ಕೂಡ ಸೇರಿ ತತ್ವ ಪದ ತಿಳ್ಕೊಬೇಕಂತ ಬಂದಿನ್ರಿ. ಅದೇನ್ ಕೇಳ ಪಕೀರ್ ಸಾಬ, ಅದೇನ್ ಕೇಳ? ನೀವು ದೊಡ್ಡ ಜ್ಞಾನಿ ಅದಿರಂತ, ಬಹಳ ಚಲೋ ಪದ ಕಟ್ಟಿ ಹಾಡ್ತೀರಂತ, ಆದ್ರ ನಿಮ್ಮನ್ ನೋಡಿದ್ರೆ ಹಂಗೆಲ್ಲ ಕಾಣಂಗಿಲ್ಲ. ಯಾಕಂದ್ರ ಹಣಿ ಮೇಲೆ ವಿಭೂತಿ ಸುಣ್ಣ ಬಡ್ಕೊಂಡಿ, ಕೊರಳಾಗ ಕಲ್ಲು ಕಟ್ಕೊಂಡಿರಿ, ಜಂಗಮನಾದ ನಂತರ ಮನವೇ ಲಿಂಗವ ಮಾಡಿಕೊಂಡಿರಬೇಕು. ಆದ್ರ ಇದು ಜ್ಞಾನಿಗಳ ಲಕ್ಷಣ ಅಲ್ಲ. ಸಂಸಾರಸ್ತ್ರಿಗೆ ಒಂದು ವ್ಯಾಮೋಹ ಇದ್ದಂಗ ನಿಮ್ಮಂತ ಸನ್ಯಾಸಿಗಳಿಗೆ ಇದ್ದಂತ ವ್ಯಾಮೋಹ ನೋಡ್ರಿ. ಈ ಫಕೀರ್ ಸಾಹೇಬ ಬಹಳ ಜಾಣ ಅದನ. ಫಕೀರನಾಗಬೇಕಾದರೆ ಈ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು. ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರ ತಿಳಿದಿರಬೇಕು. ಸಾಕು ಬೇಕು ಎರಡು ಏಕ ಮಾಡಿ ತಾಟಿಕನಾಗಿ ಕೋಲ್ ಹಿಡಿದಿರಬೇಕು. ಲೋಕದೊಳಗೆ ತಾಮುಖನಾಗಿ ಬಲು ಜೋಕಿಲಿ ಮನೆ ಮನೆ ನಡೆದಿರಬೇಕು. ಸತ್ಯವು ಉಳಿದು ಅಸತ್ಯವು ಕಡಿದು ಖತಲ್ ರಾತ್ರಿ ಮಾಡಿರಬೇಕು. ಸತ್ಯವು ಉಳಿದು ಅಸತ್ಯವು ಕಡಿದು ಖತಲ್ ರಾತ್ರಿ ಮಾಡಿರಬೇಕು. ಜೀತ ಪೀರ ಮಹಾಂತೇಶನ ಭಜಿಸುತ್ತ ನುಡಿಸುತ್ತ ಲಯದೋಳಾಡಲಿಬೇಕು. ಫಕೀರನಾಗಬೇಕಾದರೆ ಈ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು. ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರ ತಿಳಿದಿರಬೇಕು. ತತ್ವದ ಬಗ್ಗೆ ಅರಿವಾಯ್ತೇನೋ ಫಕೀರ್ ಸಾಹೇಬ? ಅರಿವಾಯ್ತ್ರಿಪ್ಪ. ತತ್ವ ಜ್ಞಾನಿ ಆಗ್ಬೇಕು ಅಂದ್ರ ಎಲ್ಲ ತತ್ವಗಳ ಬಗ್ಗೆ ತಿಳ್ಕೊಂಡವನೇ ತತ್ವ ಜ್ಞಾನಿ ಆಗ್ತಾನೋ ಫಕೀರ್ ಸಾಹೇಬ. ಹೂರಿ, ಎಲ್ಲವನ್ನೂ ತಿಳ್ಕೊಂಡು ಮಹಾ ಜ್ಞಾನಿಯಾಗಿ ಹೋಗು. ಹೂರಿ, ಬನ್ನಿ ಹೋಗೋಣ. ಶರಣು ಶರಣು.
ಯಾ ಅಲ್ಲ ಎಂತ ಜ್ಞಾನಿ ಅದಾನ. ಏ ಹಗ್ಗ ತರ್ಲಿ ಸ್ವಲ್ಪ ಬಾಳ ಕೊಟ್ಟಿವಿ ತಗೊಂಡ್ ಹೋಗು. ಆಯ್ತಪ್ಪ ತಗೊಂಡ್ ಹೋಗ್ತೀನಿ. ಬನ್ರಪ್ಪ ಸ್ವಲ್ಪ ಎಂತ ಓಜ್ಜಿ ಐತಿ ಹೊತ್ಕೊಂಡು ಹೊಂಟಾನಲ್ಲ. ಮಹಂತೇಶ ಇದೇನಪ್ಪ ಕಲ್ಲು ಕಳಿಸ್ಯಾರ? ಒಳ್ಳೇದಾಯ್ತು ಬಿಡು. ನಮ್ಮ ಮಠದ ಮುಂದೆ ಒಂದು ಕಲ್ಲು ಬೇಕಾಗಿತ್ತು, ಇದನ್ನು ಬಳಸೋಣ. ಎಲ್ಲಿ ಹೋದ್ಲಿ ಇವಳು? ಕಾಣಿಸ್ತಿಲ್ವಲ್ಲ. ಬನ್ರಿ ಬನ್ರಿ ಕುಂದ್ರಿ. ಶರಣ್ರಿ ಅಪ್ಪ. ಶರಣ್ ಒಳ್ಳೇದಾಗ್ಲಿ. ಆರಾಮದರಿ ಗೌಡ್ರಿ? ಎಲ್ಲ ಎಲ್ಲ ಆರಾಮಿದ್ದೀವಿ ಅಪ್ಪ. ಮತ್ತ ಬಂದ ಕಾರ್ಯ ಏನಿಲ್ಲಪ್ಪ, ಮತ್ತ ಮಠಕ್ಕ ಸೇವಕ ಮುಂದ ಹೆಂಗ ಅಂತ ಅದಕ್ಕ ಕೇಳಕ್ ಬಂದೀವಿ. ಒಳ್ಳೇದು ಒಳ್ಳೇದು, ಎಲ್ಲ ಮಹಂತೇಶನ ಇಚ್ಛೆಯಂತೆಯೇ ಆಗ್ಲಿ. ಹೇಳ್ರಿ. ತಮ್ಮ ಅಪ್ಪಣೆ ಹೇಗಿದೆಯೋ ಹಾಗೆ ಆಗ್ಲಿ ಅಪ್ಪ, ಅಪ್ಪಣೆ ಕೊಡಿ. ಈ ಮಠಕ್ಕೆ ನಾನು ಯಾವ ರೀತಿ ಸೇವೆ ಮಾಡ್ಬೇಕು ಅಂತ ನೀವೇ ಹೇಳಿ ಅಪ್ಪ. ನಿನ್ನ ಮೂರನೇ ಮಗ ಸಿದ್ದಲಿಂಗಪ್ಪ ಗೌಡಗ ನನ್ನ ಮಠಕ್ಕೆ ತಂದು ಬಿಡೋ. ಈ ಮಠದ ಮುಂದಿನ ಉತ್ತರಾಧಿಕಾರಿಯಾಗಿ ನಾನು ದೀಕ್ಷೆ ಕೊಟ್ಟು ಕಾಪಾಡ್ತೀನೋ ಕಾಪಾಡ್ತೀನಿ, ಆಗ ಎಲ್ಲ ಒಳ್ಳೇದಾಗ್ತೀನಿ. ಎಲ್ಲ ಮಹಂತೇಶ್ವರನ ಕೃಪೆ ಅಷ್ಟೇ, ಒಳ್ಳೇದಾಗ್ಲಿ. ಶರಣ್ರಿ ಅಪ್ಪ, ನಾವಿನ್ ಬರ್ತೀವಿ. ಎಲ್ಲರೂ ಹುಷಾರಾಗಿ ಹೋಗಿ ಬನ್ರಿ. ಬರ್ತೀವಿ. ಬಂದರೇನೋ
ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರಿವರೇನು ಘಟ್ಟಿಲ್ಲ ಮಹಾದೇವನ ಹಿಡಿದವರ್ಯಾರು ಕೆಟ್ಟಿಲ್ಲ 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 ಮರಣ ಬಂದರೇನು ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಲಟಿಪಿಟಿ ಸಂಸಾರ ನೇಟಿಲ್ಲ ಇದು ಕಟಗೊಂಡ್ಯರೇನು ದಾಟಿಲ್ಲ ಗುರುವಿನೊಳೊರ್ತು ಮತ್ಯಾರಿಲ್ಲ ಈ ಗುಲಾಮ ದೈವಕ ಗುರ್ತಿಲ್ಲ 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 ಮರಣ ಬಂದರೇನು ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಹಾತ್ಮರಿಗೆ ಬಿಟ್ಟಿಲ್ಲ ಮಹಾತ್ಮರಿಗೆ ಬಿಟ್ಟಿಲ್ಲ ಅಪರ ನನ್ನ ಮಗನ್ ನಾನು ಮಡ್ಲಿಗೆ ಒಪ್ಸಿದಿ ಇನ್ ಮುಂದ ಅವನ ಆರ ಬಾರ ಎಲ್ಲ ನೀವೇ ನೋಡ್ಕೋಬೇಕು ಆಯ್ತು ಗೌಡ ನೀನ್ ಯಾಕೆ ಚಿಂತೆ ಮಾಡ್ತಿ ಮುಂದೊಂದಿನ ಒಳ್ಳೆ ಮುಹೂರ್ತ ನೋಡಿ ಈ ಪೀಠಕ್ಕೆ ಏರಿಸ್ಬಿಡಿ ಇವಾಗ ಬರೀ ಆಶೀರ್ವಾದ ಮಾಡ್ತೀನಿ ಇರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಿದ್ದಪ್ಪ ಇನ್ನು ಮುಂದೆ ಈ ಮಠಕ್ಕ ಇವನನ್ನೇ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ಬಿಡ್ರಿ ಆಯ್ತಾ ಎಲ್ಲ ಶಿವನ ಇಚ್ಛೆ ಶಿವಯೋಗಿನೆ ಸಂತೃಪ್ತ್ಯೋ ತೃಪ್ತ್ಯೋ ಭವತಿ ಶಂಕರಃ ತತ್ತೃಪ್ತ್ಯೋ ತನ್ಮಯಂ ವಿಶ್ವಂ ತೃಪ್ತ್ಯೋ ಮೇತಿ ಜಲಚರ ಪ್ರಸಾದ ತಗೊಳ್ರಿ 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 ಅಪ್ಪ ಎಲ್ಲ ಪ್ರಸಾದ ನಿಮ್ಗೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ರಿ ನಡಿಯೊಳಕ್ಕೆ ತೆಗೀರಪ್ಪ ತೆಗೆದು ಬಿಡ್ರಿ ತೆಗೀರಿ ಸಿದ್ದಪ್ಪ ಗುರುಗಳೇ ನೋಡು ಆ ಗೌಡ ಗೌಡ್ತಿದ್ದು ಸೇವೆ ಹ್ಯಾಂಗ್ ನಡೆದೈತಿ ಅಂತ ಹೌದ್ರಿ ಹೌದ್ರಿ ಮಡಿವೇಳೇಶ್ವರ ಬಾ ಮಡಿವೇಳೇಶ್ವರ ಬಾ ಸಾಕಾಯಿತು ಈ ಊರವ್ವ ಬಾಳ ಜ್ವಾಕೇಲಿ ಹೋಗೋನು ಬಾರವ್ವ ಒಂಬತ್ತು ಬಾಗಿಲ ದೊಳಗವ್ವ ನಾನಿರುವ ಮನೆಯು ಬಾಳ ದೂರವ್ವ ಸಾಕಾಯಿತು ಈ ಊರವ್ವ ಬಾಳ ಜ್ವಾಕೇಲಿ ಹೋಗೋನು ಬಾರವ್ವ ಹ್ಮ್
ಆಯಿತವಾರ ದಿವಸ ಆಯ್ತವ್ವ ತಂಗಿ ಬಾಹೋದು ಸಾಹೋದು ಹೋಯ್ತವ್ವ ಆಯಿತವಾರ ದಿವಸ ಆಯ್ತವ್ವ ತಂಗಿ ಬಾಹೋದು ಸಾಹೋದು ಹೋಯ್ತವ್ವ ಸಾಯ ಸಯನಗಿದು ಆಯ್ತವ್ವ ನಿಜ ಭಾವಿಸಿ ನಿರ್ವಯಲಾಯಿತವ್ವ ಸಾಯ ಸಯನಗಿದು ಆಯ್ತವ್ವ ನಿಜ ಭಾವಿಸಿ ನಿರ್ವಯಲಾಯಿತವ್ವ ಸಾಕಾಯಿತು ಈ ಊರವ್ವ ಬಾಳ ಜ್ವಾಕೀಲಿ ಹೋಗೋನು ಬಾರವ್ವ ಏನು ಹೇಳಲಿ ಅವತಾರವ್ವ ತಂಗಿ ಮಹಾಂತಪುರದ ವಿಸ್ತಾರವ್ವ ಏನು ಹೇಳಲಿ ಅವತಾರವ್ವ ತಂಗಿ ಮಹಾಂತಪುರದ ವಿಸ್ತಾರವ್ವ ಮಹಾಗುರು ಮಹಾಂತ ಯೋಗ್ಯವ್ವ ಆತನ ಪಾದಕ್ಕೆ ಹೊಂದನು ಬಾರವ್ವ ಮಹಾಗುರು ಮಹಾಂತ ಯೋಗ್ಯವ್ವ ಆತನ ಪಾದಕ್ಕೆ ಹೊಂದನು ಬಾರವ್ವ ಸಾಕಾಯಿತು ಈ ಊರವ್ವ ಬಾಳ ಜ್ವಾಕೀಲಿ ಹೋಗೋನು ಬಾರವ್ವ ಬಾಳ ಜ್ವಾಕೀಲಿ ಹೋಗನು ಬಾರವ್ವ ಬಾಳ ಜ್ವಾಕೀಲಿ ಹೋಗನು ಬಾರವ್ವ ಯಾಕ ಗುರುಗಳ ಏನಾಯ್ತು ಆಟ ಮುಗೀತೋ ಆ ಮಹಂತ ಮ್ಯಾಲ ನಿಂತು ಬಾ ಬಾ ಅಂತ ಕರೀಲಾಕತ್ತಾನೋ ಸಿದ್ಧ ಹಂಗನ್ಬೇಡ್ರಿ ಗುರುಗಳ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ ಗುರುಗಳ ಹೋಗ್ಬೇಡ್ರಿ ಏ ಯಾಕೆ ಹೇಳ್ದಿ ಬಿಡೋ ಹುಚ್ಚಪ್ಪ ಬೇಡ ಗುರುಗಳೇ ಬೇಡ ಗುರುಗಳೇ ನಿಮ್ಮನ್ ಬಿಟ್ಟು ನಾವು ಹ್ಯಾಂಗ ಬದುಕೋದು ಗುರುಗಳೇ ಹೋಗ್ಬೇಡ್ರಿ ನೀವು ದಾರಿ ದೀಪಾರಿ ನಮಗ ನೀವೇ ಹೋದ್ಮೇಲೆ ನಮಗ್ ಬೆಳಕ್ ಯಾರ ಆಗ್ತಾರ್ರಿ ಗುರುಗಳ ನಮಗ್ ಬೆಳಕ್ ಯಾರ ಆಗ್ತಾರ ಈ ಭೂಮಿ ಮೇಲೆ ಇರಕ್ ನಾವೆಷ್ಟೋ ಮಹಂತ ಮ್ಯಾಲ ನಿಂತು ಕೈ ಬೀಸಿ ಬಾ 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 ಅಂತ ಕರೀಲಾಕತ್ತಿದ್ರ ನಾವು ಕೆಳಗ ನಿಂತು ಬರ್ತೀವಿ 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 ಅಂತ ಹೋಗ್ಬೇಕು ಹುಚ್ಚಪ್ಪ ಗುರುಗಳೇ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ ಮಡಿವಳೆ ಸರ ನಮ್ಮನ್ನು ಬಿಟ್ಟು ಹೋದ್ರೆ ನಾವು ಹೆಂಗ್ ಬದುಕ್ರಿ ಅಪ್ಪ ಎಲ್ಲ ನಡೀತೈತಿ ಶಿವನಿಚ್ಛೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡ್ರಿ ಅಲ್ಲೋ ಹುಚ್ಚಪ್ಪ ನೀನೇ ಹಿಂಗ ಹತ್ರ ಉಳಿದ ಭಕ್ತರಿಗ ಸಮಾಧಾನ ಮಾಡೋರು ಯಾರು ಸಮಾಧಾನ ಮಾಡೋರಾದ್ರೂ ಯಾರು ನಿಮ್ಮನ್ ಬಿಟ್ಟು ನನ್ಗೆ ಯಾರು ಇಲ್ಲ ಗುರುಗಳೇ ಪಾ ಇನ್ನು ಮುಂದೆ ನಮಗ್ ಸಮಾಧಾನ ಮಾಡೋರು ಯಾರು ಗುರುಗಳೇ ಸಮಾಧಾನ ಮಾಡೋರು ಯಾರು ಅಂತ ಕೇಳ್ತೀಯಲ್ಲೋ ನಾನು ಬಿದ್ರೆ ತಂದೆಯಾಗಿ ಅವನೇ ಮಹಂತೇಶನೇ ಕಾಪಾಡ್ತಾನೋ ಅಳಬೇಡ ಸಮಾಧಾನ ಮಾಡ್ಕೊಳು ಸಿದ್ದಪ್ಪ ಇನ್ ಮುಂದೆ ಈ ಮಠಕ್ಕ ಉತ್ತರಾಧಿಕಾರಿ ಇವನೇ ಇವನನ್ನ ಮತ್ತ ಮಠನ ಜೋಪಾನ ಮಾಡ್ಕೊಡ್ರಪ್ಪ ಅಳ್ತಾ ಕೂತ್ರ ಆಗಲ್ಲೋ ಸಿದ್ಧ ಹೋಗೋ ಅಪ್ಪ ಈಗ ಏನ್ ಹೇಳಲು ನಮಗೆಲ್ಲ ದಿಕ್ಕೆ ತೋಚದಂಗ ಆಗೈತಲ್ಲೋ ದಿಕ್ಕು ತೋಚದಂಗ ಆಗೈತಿ ಆ ಮಹಂತದನು ಮಹಂತದನ ಚಿಂತೆ ಮಾಡ್ಬೇಡ್ರು ಚಿಂತೆ ಮಾಡ್ಬೇಡ್ರಿ ಬರ್ತೀನಿ ಮುಂದೊಂದ್ ದಿನ ಬರ್ತೀನೋ ಸಿದ್ಧ ಬರ್ತೀನಿ ಚಿಂತೆ ಮಾಡ್ಬೇಡ್ರು ಮಾಡ್ಬೇಡ ಚಿಂತೆ ತಾಯಿ ಬಾಗಮ್ಮ ಮುಂದ ಈ ಉತ್ತರಾಧಿಕಾರಿ ಮಗಾಗ ನೀನೇ ನೋಡ್ಕೋಬೇಕು ತಾಯಿ ನೀನ ನೋಡ್ಕೋಬೇಕು ಅಳ್ಬೇಡ ಬಾ ಅಳ್ಬೇಡ ಸಮಾಧಾನ ಮಾಡ್ಕೊ ಗೌಡ್ರ ಮುಂದ ಈ ಮಠದಾಗ ಪ್ರಸಾದದ ಕಾರ್ಯನೆಲ್ಲ ನೀವು ಮತ್ತ ಗೌಡ್ತೀನೇ ಎಲ್ಲ ನೋಡ್ಕೋಬೇಕು ಎಲ್ಲರಿಗೂ ಅನ್ನ ಪ್ರಸಾದವನ್ನ ನೀವೇ ನೋಡ್ಬೇಕು ಸಿದ್ಧ ಏನೋ ಇದು ಅಪ್ಪೋರ್ ಹಿಂಗ ಹೇಳಕತ್ತಾರ ಹಿಂಗಂದ್ರೆ ಹೆಂಗೋ ನಾ ಏನ್ ಮಾಡ್ಲಿ ಗೌಡ್ರ ಮುಂದಿನ ಕಾರ್ಯಕ್ಕ ಅಣಿ ಮಾಡಿ ಹೋಗು ಹೋಗೋ ಶಿವ ಗುರುಗಳೇ ಆ ಮಹಂತೇಶ್ವರ ಕೃಪೆ ನಿಮ್ ಎಲ್ರು ಮೇಲೆ ಉಂಟು ಸಮಾಧಾನ ಸಮಾಧಾನ ಮಾಡಿಕೊಂಡು ಮುಂದಿನ ಕಾರ್ಯ ನೋಡು ಗೌಡ್ರೆ ನಾ ಇನ್ನು ಬರ್ತೀನಿ ಬರ್ತೀನಿ ಗುರುಗಳೇ ಹೋಗಬೇಡ್ರಿ ಗುರುಗಳೇ
ಕೇಳ್ರಪ್ಪ, ಅಪ್ಪಂತೂ ಹೋದ, ಇನ್ನು ಮುಂದ ನಾವು ಅವ್ರದ ಮಾರ್ಗದರ್ಶನದೊಳಗ ಎಲ್ಲರೂ ಹೋಗಡ್ರಪ್ಪ, ಎಲ್ಲರೂ ಹೋಗೋಣ. ಏನು ಮಾಡೋಕ್ಕಾಗ್ತೈತಿ, ಬಂದವರು ಇಲ್ಲಿ ಯಾರು ಉಳಿಯಂಗಿಲ್ವಲ್ರು ಅಪ್ಪ. ನಡೀರಿ, ಮಹಾಂತ ನಿಚ್ಚೆ, ಮಡಿವಾಳ ನಿಚ್ಚೆ, ಅದೇನಾಗ್ತೈತೋ ಆಗ್ಲಿ. ಓಂ ನಮ ಶಿವಾಯ ಗುರುಗಳೇ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬನ್ನಿ ಬನ್ನಿ, ನಡೆ ನಡೆ. ಶಿವನಲ್ಲೇ